ದೇವ್ ನಮ್ದಲು ನಮ್ಮ ರಕ್ಷಕನ ನೋಡಿದ್ರಂತ ಯೇಸು ಕ್ರಿಸ್ತು ನಾವು ಕಳೆದ ಒಂದು ವಾರಗಳಿಂದ ಯೇಸು ಕ್ರಿಸ್ತನ ಎರಡನೇ ಬರೋಕೆ ಬಗ್ಗೆ ನಾವು ಅನೇಕ ವಿಚಾರಗಳನ್ನ ತಿಳ್ಕೊಂಡ್ರೆ ಸೊ ಯೇಸು ಕ್ರಿಸ್ತು ಸತ್ತು ಪುನರ್ತನಾಗಿದ್ದು ಇಂಥ ಶರೀರ ಯಾರು ಹೇಳ್ತೀರಾ ಬರಲ್ಲ ಪಟ ಕೇಳಿದ್ರಲ್ಲ ಯೇಸು ಸತ್ತಿ ಸತ್ತಿ ಪುನರ್ತನಾಗಿದ್ರೆ ಇಂಥ ಶರೀರದಲ್ಲಿ ಮಾಂಸಿಕ ಶರೀರನ ಅಥವಾ ಆತ್ಮಿಕ ಶರೀರನ ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ರೆ ನಮ್ಮ ಮುಂದೆ ಪಾಠ ಕಂಟಿನ್ಯೂ ಮಾಡೋದ್ರಲ್ಲಿ ಏನು ಅರ್ಥ ಬರಲ್ಲ ಯಾಕಂದ್ರೆ ನೀವು ಎಷ್ಟು ಅರ್ಥ ಅಂತ ಗೊತ್ತಾದ್ರೇ ಅದನ್ನ ಮುಂದಕ್ಕೆ ತೊಗೊಂಡಲ್ಲಿ ಒಂದು ಪ್ರಯೋಜನ ಆಗ್ತದೆ ಹೇಗಿಲ್ಲ ಅಂದ್ರೆ ನಾ ಇನ್ನೊಂದ್ಸರಿ ಅದನ್ನೇ ರಿಪೀಟ್ ಮಾಡ್ಬೇಕಾಗ್ತಾರೆ ಅದಕ್ಕೋಸ್ಕರ ಕೇಳ್ತಾ ಇರೋದು ದಯವಿಟ್ಟು ಪ್ರಶ್ನೆಗೆಲ್ಲ ಉತ್ತರ ಕೊಡಿ ಮಯಾ ಸಿಸ್ಟರ್ ಮಯ ಸಿಸ್ಟರ್ ಸ್ಯಾಮಿಲ್ ಬ್ರದರ್ ಆತ್ಮಿಕ ಶರೀರ ವೆರಿ ಗುಡ್ ಸುರೇಶ್ ಬದರ್ ಸುರೇಶ್ ಪ್ರಧಾರ್ ಮಾಯಾ ಸಿಸ್ಟರ್ ಲೈನ್ ಇದ್ದೀರಾ ಸುರೇಶ್ ಪ್ರಧಾರ್ ಲೈನ್ ಇದ್ದೀರಾ ಸರಿ ವೆಯ್ಟ್ ಬಿಡಿ ನೀವು ಉತ್ತರ ಕೊಡೋದಂದ್ರೆ ನಾನು ವೆಯ್ಟ್ ಮಾಡ್ತೀನಿ ಎಷ್ಟೋರು ವೆಯ್ಟ್ ಮಾಡ್ತೀರ ಮಾಡ್ರಿ ನಿಮ್ಮಿಷ್ಟ ನಿಮ್ಗೆ ಚಾಯ್ಸ್ ಬಿಟ್ಬಿಡೀನಿ ನನಗೆ ಪ್ರಶ್ನೆಗೆ ಉತ್ತರ ಬೇಕು ಪ್ರಶ್ನೆಗೆ ಉತ್ತರ ಬರೆದರಾದರೆ ಇವತ್ತಿನ ಪಾಠ ಕಂಟಿನ್ಯೂ ಮಾಡೋದಲ್ಲಿ ನಿಮ್ಗೆ ಏನು ಪ್ರಯೋಜನ ಆಗೋಲ್ಲ ನನಗೆ ಕ್ಲೀನಾಗಿರೋಂಥ ಒಂದು ಉತ್ತರ ಬೇಕು ದಯವಿಟ್ಟು ಹೇಳಿ ಮಾಯಾ ಸಿಸ್ಟರ್ ಸುರೇಶ್ ಪದರ್ ರೆಸ್ಪಾಂಡ್ ಮಾಡಬೇಕು ಸುರೇಶ್ ಪ್ರಧಾರ್ ಮಾಯಾ ಸಿಸ್ಟರ್ ಹೇಳಿ ಸುರೇಶ್ ಬುದರ್ ಹಲೋ ಕೇಳಿಸ್ತದ್ರಿ ಕೇಳಿಸ್ತೇರಿ ಹೇಳಿ ಬುದ್ಧರ್ ಯೇಸು ಕ್ರಿಸ್ತು ಸತ್ತಿ ಪುನರ್ತನಾಗಿರೋದು ಮಹಾಶಿಸ್ಟರ್ ಹೇಳಿ ಆತ್ಮಿಕವಾಗಿ ಮಹಿಮಾ ಶರೀರ ವೆರಿ ಗುಡ್ ಸುರೇಶ್ ಪದರ್ ಸುರೇಶ್ ಪದರ್ ಕೇಳಿಸಿದೆ ಬ್ರದರ್ ಪ್ರಶ್ನೆ ಏನು ಅಂತಂದ್ರೆ ಯೇಸು ಕಸು ಪುನರ್ತನಾಗಿದೆ ಇಂಥ ಶರೀರ ಸರಿ ಇವಾಗ ನಾನ್ ಮಾಡ್ತಾ ಎಲ್ಲರಿಗೂ ಕ್ಲಿಯರ್ ಆ ಓಕೆ ದಯವಿಟ್ಟು ಎಲ್ಲರೂ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವಾಗ ನನಗೆ ಒಂದು ಕ್ಲಾರಿಟಿ ಸಿಗ್ತಾರೆ ನಾನು ತೊಗೊಂಡಿರೋದು ಇದುವರೆಗೂ ನಿಮ್ ಬರ್ತಾ ಅವಾಗ ನಮ್ ಮುಂದಕ್ಕೆ ತೊಗೊಂಡ ಅನುಕೂಲ ಆಗ್ತಾರೆ ಓಕೆ ಆತ್ಮೀಕ ಶರೀರದಲ್ಲಿ ಯೇಸುಕ್ರಸ್ ಆಗಿದ್ದಾರೆ ಸರಿ ಇವಾಗ ಆತ್ಮೀಕ ಶರೀರದಲ್ಲಿ ಅಂತ ಯೇಸು ಕ್ರಿಸ್ನ ಹೇಗೆ ನೋಡೋದು ಅಲ್ವರಾ ನಾವ್ ಕಳೆ ಬರ ನೋಡಿದ್ರಿ ಅಪೋಸ್ಟ್ಲು ಪೌಲು ಅವ್ರನ್ನ ಡಮೋಸ್ಕಸ್ಗೆ ಬರ್ತಾ ಇರ್ಬೇಕಾದ್ರೆ ನೋಡ್ತಾರೆ ಅವ್ರ ಕಣ್ಣೇನಾಯ್ತು ಅದರ ಕುರುಡ ಆಗೋಯ್ತು ಅಂತ ನೋಡ್ತೀರಿ ಹಂಗಾರೆ ಇದೇ ತರ ಮಹಿಮೆ ಶರೀರದಲ್ಲಿ ಯೇಸು ಕ್ರಿಸ್ತ ಬಂದ್ರೆ ಅವ್ರ ಕಣ್ಣು ಏನಾಗ್ಬೇಕಾರೆ ಲೋಕೋಜ್ಜ ಕಣ್ಗಳು ಕ್ರೂಡ್ ಆಗ್ತವ ಮತ್ತೆ ಯೇಸು ಕ್ರಿಸ್ತನ ಇಡೀ ಲೋಕೋಜ್ಜನ್ಗಳು ಹೇಗ್ ನೋಡ್ತಾರೆ ಇದನ್ನೇ ನಾವ್ ಏನ್ ಮಾಡ್ತೇವೆ ಲಾಸ್ಟ್ ಟೈಮ್ ಇಲ್ಲಿ ನಿಲ್ಸಿದ್ರಿ ಈ ವಾರ ಇದನ್ನ ಹೇಗೆ ನೋಡ್ತಾರೆ ಹೇಗೆ ಯೇಸು ಕ್ರಿಸ್ತ ಬರ್ತಾರೆ ಆತ್ಮಿಕ ಶರೀರದಲ್ಲಿ ಅಂದ್ರೆ ಹೇಗ್ ಬರ್ತಾರೆ ಆತ್ಮಿಕ ಶರೀರ ಅಂತ ನಾವೇನ್ ಮಾಡೋದ ಇದು ತಿಳ್ಕೊಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅದ್ರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರೇ ನಾವು ವಾಕ್ಯದಲ್ಲಿ ನೋಡ್ಬೇಕಾರೆ ಏನಂತ ನೋಡ್ತೀರಿ ಪ್ರಕಟಣೆ ಒಂದು ಏಳರಲ್ಲಿ ಎಲ್ಲಾ ಕಣ್ಗಳು ಆತನ ಏನ್ ಮಾಡುವ ನೋಡುವು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಕರೆಕ್ಟಾ ಆತನ ಇರದವರು ಕೂಡ ಏನ್ ಮಾಡ್ತಾರೆ ಆತನ ದೃಷ್ಟಿಸಿ ಏನ್ ಮಾಡ್ತಾರೆ ನೋಡ್ತಾರೆ ಅಂತ ಅಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ನೋಡ್ತೀವಿ ಸರಿ ಇವಾಗ ಯೇಸು ಕಸ್ಸು ಆತ್ಮೀಕ ಶರೀರದಲ್ಲಿ ಇದಾರೆ ಆತ್ಮೀಕ ಶರೀರದಲ್ಲಿ ಯೇಸು ಎರಡನೇ ಬರಕೆಯಲ್ಲಿ ಬರ್ತಾರೆ ಅಂತಂದ್ರೆ ಅವರು ಹೇಗ್ ಬರ್ತಾರೆ ಅಂದ್ರೆ ಆತ್ಮೀಕ ಶರೀರದಲ್ಲಿ ವಾಯುಮಂಡಲದಲ್ಲಿ ಈ ತರ ಏನಂತಾರೆ ದೇವದೂತರುಗಳ ತರ ಆಕಾಶ ಹಂಗೆ ಹಂಗೇ ಇರ್ತಾರ ಅದರ ಯಾಕಂದ್ರೆ ಆತ್ಮಿಕ ಶರೀರ ಒಬ್ಬ ದೂತನಗಿರೋ ಒಂದು ಶರೀರ ಅದರ ಅದಕ್ಕಿಂತ ಮಹಿಮೆಯ ಶರೀರ ಇನ್ನಾ ಬೆಳಕು ಇನ್ನೂ ಬ್ರೈಟ್ ಆಗಿರೋಂಥ ಶರೀರ ಅದರ ನೋಡಿ ನಾವು ಬೈಬಲ್ನಲ್ಲಿ ಈ ದೂತ್ರ ಬಗ್ಗೆ ನಾವೇ ಮಾಡೋಣ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ ನೋಡಿ ಈ ದೂತ್ರ ಒಂದು ಶರೀರ ಹೇಗಿದೆ ಮಹಿಮೆಯ ಶರೀರ ಅಂತಂದ್ರೆ ತುಂಬಾ ಪ್ರಕಾಶಮಾನವಾಗಿದೆ ಅಲ್ದರ ಅದಕ್ಕೆ ಬೈಬಲ್ ಅಲ್ಲಿ ಏನೋ ಎಕ್ಸಾಂಪಲ್ಸ್ ಇದೆಯಾ ದೂತ್ರು ಕಾಣಿಸ್ಕೊಂಡು ಆವಾಗ ತುಂಬಾ ಪ್ರಕಾಶವಾಗಿ ಕಾಣಿಸ್ಕೊಂಡ್ರಂತ ಸತ್ಯಭೇದ ಎಲ್ಲ ಉದಾಹರಣೆಗಳಿದೆಯಾ ನಿಮ್ಗೆ ಏನೋ ಗೊತ್ತಿದೆಯಾ ಶಾಮಿಲ್ ಬ್ರದರ್ ಸುರೇಶ್ ಬ್ರದರ್ ಮಾಯಾ ಸಿಸ್ಟರ್ ಅನಿಲ್ ಬದರ್ ನಿಮ್ಗೆ ಗೊತ್ತಿದ್ಯಾ ಓಕೆ ಹೇಳಿ ಅನಿಲ್ ಬ್ರದರ್ ಸರಿ ಮಾಯಾ ಸಿಸ್ಟರ್ ನಿಮ್ಗೆ ಐಡಿಯಾ ಇದೆಯಾ ದೂತರುಗಳು ಕಾಣಿಸ್ಕೊಂಡವಾಗ ಪ್ರಕಾಶವಾಗಿ ಕಾಣಿಸ್ಕೊಂಡಂತ ಇದರ ವಾಕ್ಯಗಳಿಗೆ ವ್ಯಾಪ್ತ ಇದೆಯಾ ಹೌದು ಬ್ರದರ್ ಇದು ಲೂಕಾದಲ್ಲಿ ಜಕರಿಯಾಗ ಕಾಣಿಸ್ಕೊಂಡಾಗ ಜಕರಿಯಾಗ ಅಂಜಿಕೆ ಬಂತು ವೆರಿ ಗುಡ್ ಸೂಪರ್ ವೆರಿ ಗುಡ್ ನೋಡಿದ್ರ ಏನ್ರಿ ದ ಬ್ಯಾಪ್ಟಿಸ್ಟ್ ಅವ್ರ ತಂದೆ ಕಾಣಿಸ್ಬೇಕ್ರಿ ಪ್ರಕಾಶ್ ಏನ್ ಮಾಡ್ತಾರೆ ಅಲ್ಲಿ ದುಪ್ಪ ಹಾಕ್ತಾ ಇರ್ಬೇಕಾದ್ರೆ ಕಾಣಿಸ್ಬೇಕ ವೆರಿ ಗುಡ್ ಇಷ್ಟ ಸೂಪರ್ ಏನ್ ಪ್ರಕಾಶ್ ಇದ್ರು ಅಂತಂದ್ರೆ ಏನ್ರಿ ಒಳುಪು ಇದೇ ತರ ನೆಕ್ಸ್ಟ್ ಇನ್ನೆಲ್ ನೋಡ್ತೀರಿ ದುರು ಪ್ರಕಾಶವಾಗಿ ಕಾಣಿಸ್ಕೊಂಡಿರೋದು ಇನ್ನೆಲ್ಲಿದೆ ಎಕ್ಸಾಂಪಲ್ ಹಾ ಮರಿಯಾಳ್ ಪ್ರೆಗ್ನೆಂಟ್ ಆಗಿರ್ಬೇಕಾದನ್ನ ಅಲ್ಲಿ ಪ್ರಕಾಶ್ ಅಲ್ಲಿ ದೂತ್ರ ಬಂದವ್ರೆ ಅದ್ರ ಪ್ರಕಾಶ್ವಾಗಿ ಇತ್ತು ಅಂತ ನಮ್ಗೆ ವಿವರಣೆ ಕೊಟ್ಟಿಲ್ಲ ಸರಿ ಹಂಗೂ ತಗೊಂಬದ್ ನಾವು ಅಲ್ವಾ ಸರಿ ಅಲ್ಲೂ ತೊಡೋಣ ಆದ್ರೆ ನಮ್ಗೆ ಅಲ್ಲಿ ರೆಕಾರ್ಡ್ ಇಲ್ಲ ಅರೆ ಜಕಿಯರಿ ನಂತೂ ಕ್ಲಿಯರ್ ಆಗಿದೆ ಓಕೆನಾ ನೆಕ್ಸ್ಟ್ ಇನ್ನೊಂದ್ ಹೇಳದಲ್ಲ ಆ ಇನ್ನೊಬ್ರು ಮರಿಯಾಳ ಜಯ ಹಾ ಜೋಸೇಫ್ ಹಾ ಯಾ ಜೋಸಫ ಅವ್ರಿಗೆ ದೇವ್ರು ಪ್ರಕಾಶ ಕಾಣಿಸ್ಕೊಂತಾರ ಹೌದು ಎದುರದ ಅಂತ ಕುರುಬರಿಗೂ ಕಾಣಿಸ್ಕೊತಾರ ಅಲ್ಲಿನೂ ಪ್ರಕಾಶ ಅಲ್ವರ ನೋಡಿ ಎಷ್ಟು ಎಕ್ಸಾಂಪಲ್ಸ್ ಇದೆ ಕುರುಬ್ರಿಗೆ ಯೇಸು ಬಗ್ಗೆ ಜನನ ಬಗ್ಗೆ ಹೇಳ್ಬೇಕಾರೆ ಪ್ರಕಾಶವಾಗಿ ಬೆಳಕು ಬಂತು ಅಂತ ನೋಡ್ತೀರಿ ಅಲ್ವರ ಇಷ್ಟೊಂದು ಎಕ್ಸಾಂಪಲ್ಸ್ ಇದೆ ಅಲ್ವರ ಇನ್ನೂ ಎಲ್ಲದಕ್ಕಿಂತ ಗ್ರ್ಯಾಂಡ್ ಎಕ್ಸಾಂಪಲ್ ಎಲ್ಲಪ್ಪ ಅಂದ್ರೆ ಯೇಸು ಕ್ರಿಸ್ತು ಪುನರ್ತನ ಆಗಿದ್ಮೇಲೆ ಅಲ್ದರ ಏನ್ರಿ ಅವ್ರ ಏನ್ ಸಮಾಧರ್ ಯಾರಿದ್ರು ದೂತ್ರಗಳು ಪ್ರಕಾಶವಾಗಿದ್ರು ಅಂತ ನಾವೇನ್ ಮಾಡ್ತೀವಿ ಸತ್ಯವೇದದಲ್ಲಿ ಮತ್ತೆ ಏನ ಬರ್ತಾರೆ ಸುವಾರ್ತೆ ನೋಡ್ತೀರಿ ಅಲ್ವ ಅಷ್ಟು ಬ್ರೈಟ್ ಆಗಿ ಏನಾಗಿದ್ರಂತ ಇದ್ರಂತ ಅಲ್ವರ ಅಂದ್ರೆ ಆ ದೂತ್ರುಗಳನ್ನ ಏನ್ರಿ ಸಾಮಾನ್ಯವಾಗಿ ಹಂಗೆ ಡೈರೆಕ್ಟ್ ಆಗಿ ನೋಡಕ್ ಇಲ್ಲ ಅಷ್ಟು ಪ್ರಕಾಶವಾಗಿ ಏನಾಗಿದ್ರಂತೆ ಇದ್ರಂತ ಅದು ರೆಕಾರ್ಡ್ ಏನಾಗಿದೆ ಇದೆ ನೀವ್ ಹೇಳಿದ್ರಿ ಎಷ್ಟು ರೆಕಾರ್ಡ್ ಇದೆ ನೋಡಿದ್ರ ಆಮೇಲೆ ಏನ್ ಮಾಡ್ತಾರೆ ಕಾಣಿಸ್ಕೊಂತಾರೆ ಎಲ್ಲಿ ಅವರು ಸೆನ್ನ ಮನೆಯಲ್ಲಿ ಇರ್ಬೇಕಾರೆ ಒಬ್ಬ ದೂತ ಕಾಣಿಸ್ಕೊಂತಾನೆ ನೋಡಿದಿರಾ ನೋಡಿ ಓದನ ಇಲ್ಲಿ ಅಪೋಸ್ಲು ಕೃತ್ಯಗಳು ಹದಿನಾ ನಿಮಿಷ ಅಪೋಸ್ಲು ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ನಿಮಿಷ ಹನ್ನೆರಡನೇ ಅಧ್ಯಾಯ ಅಪೋಸ್ಲು ಕೃತಿಗಳು ಹನ್ನೆರಡನೇ ಅಧ್ಯಾಯ ಏಳನೇ ವಾಕ್ಯ ಓದಿ ಅಪೋಸ್ಲು ಕೃತಿಗಳು ಹನ್ನೆರಡು ಏಳು ಓದ್ರಿ ವಾಕ್ಯನಾ ನಾನೇ ಓದ್ಬಿಡ್ಲಾ ಅಪೋಸ್ಲು ಕೃತಿಗಳು ಹನ್ನೆರಡು ಏಳು ಎಲ್ಲ ಲೈನ್ ನಲ್ಲಿ ಬ್ರದರ್ ಸಿಸ್ಟರ್ಸ್ ಎಲ್ಲ ಲೈನ್ ಇದ್ದೀರಾ ಪಕ್ಕದ ದೂತ ಕರ್ತನ ದೂತನು ಪ್ರೇತರ ಎದುರಿಗೆ ನಿಂತನು ಅವನಿಂದ ಕೋಣಿಯಲ್ಲಿ ಬೆಳಕು ಹೊಡೆಯಿತು ಪಕ್ಕ ತಟ್ಟಿ ಎಬ್ಬಿಸಿ ತಕ್ಕ ನೋಡ್ರಿ ಆ ಕೋಣೆಯಲ್ಲಿ ಒಬ್ಬ ದೇವತ ಬಂದಂತೆ ಅದರ ಎಲ್ಲಿ ಸೆರೆಮನೆಯಲ್ಲಿ ಮನೆಯಲ್ಲಿ ಅದ್ರ ಮನೆಯಲ್ಲಿ ಬೆಳಕಿರ್ತದ ಯೋಚನೆ ಮಾಡಿದ್ದೀರಿ ಅದರ ಸಡನ್ ಆಗಿ ದೇವತ ಬಂದ ಆ ಒಂದು ಕೋಣೆ ಏನಾಯ್ತಂತೆ ಹೊಳಪಿತು ಬೆಳಕು ಬಂತಂತೆ ಅದರ ಬ್ರೈಟ್ನೆಸ್ ಏನಾಯ್ತಂತೆ ಬಂತಂತೆ ಅಲ್ವರ ಸೊ ಆ ಬ್ರೈಟ್ನೆಸ್ ಹೊಳಪು ಬಂದಿರೋದ್ರಿಂದ ಪ್ರಕಾಶವಾಯ್ತು ಅಂತ ಹೇಳ್ತಾರೆ ಇವಾಗ ಯೋಚನೆ ಮಾಡಿ ನಾವು ಮಲಗಿದ್ರೆ ಒಂದ್ ರೂಮಲ್ಲಿ ಲೈಟ್ ಆನ್ ಏನಾಗ್ತದೆ ಎಚ್ಚರಿಕೆ ಆಗ್ತದ ಇಲ್ವಾ ಕಣ್ಣಿಗೆ ಒಂತರ ಬ್ರೈಟ್ ಇಲ್ವಾ ನೀವೆಲ್ಲ ಉತ್ತರ ಕೊಡ್ಬೇಕು ನೀವೆಲ್ಲ ಉತ್ತರ ಕೊಡ್ತಿದಾರೆ ನಾನು ಸ್ಟಾಪೆ ಮಾಡ್ಬಿಡ್ತೀನಿ ಏನು ಯಾಕೆ ಗೊತ್ತಾ ನಮ್ಗೆ ಆಸಕ್ತಿಯಿಂದ ಕೇಳೋರ್ಬೇಕು ಸುಮ್ನೆ ನೀವು ಫೋನ್ಗಳಿಕ್ಬಿಟ್ಟು ಎಲ್ಲ ಒಂದ್ ಕಡೆ ಕೇಳಿದಾರೆ ಕೇಳಲೇ ಬಿಡ್ರಿ ನಮ್ಗೂ ಟೈಮ್ ವೇಸ್ಟ್ ನಿಮ್ಗೂ ಟೈಮ್ ವೇಸ್ಟ್ ಅಂದ್ರ ಕೇಳಿ ಪ್ರಕಾರ ಬೆಳಿತೀರಾ ಬರ್ರಿ ಏನು ಬೇಕಾ ತಗೊಂತೀರಿ ರೆಸ್ಪಾಂಡ್ ಮಾಡಬೇಕು ಕೇಳೋದಕ್ಕೆ ನೀವು ಪ್ರಶ್ನೆ ಕೇಳಿದ್ರೆ ನಾವು ರೆಸ್ಪಾಂಡ್ ಮಾಡಿದ್ರೆ ಹೆಂಗಿರ್ತದೆ ನಿಮಗೆ ಕೇಳಿದ್ರೆ ರೆಸ್ಪಾಂಡ್ ಮಾಡಬೇಕು ಅನ್ಮ್ಯೂಟ್ ಮಾಡಿ ಎಲ್ಲರೂ ಮಾತಾಡಿ ಸುಮ್ಮನೆ ನೀವು ಏನೋ ಇದಕ್ಕಾಗಿ ಜಾಯ್ನ್ ಆಗಬೇಕು ಅಂದರೆ ದಯವಿಟ್ಟು ಹತ್ರ ನೀವು ಆಕೆನಾಗೆ ಕೇಳೋಕೆ ಹೋಗ್ಬಿಡಿ ಏನೋ ಅದು ನಮಗೇನು ಅವಶ್ಯಕತೆ ಇಲ್ಲ ನಮ್ಮನ್ನೇನು ಬಲವಂತ ಮಾಡಿ ನಿಮ್ಗೆ ಯಾರು ಕೇಳಿಸ್ತಾ ಇಲ್ಲ ಇಂಟ್ರೆಸ್ಟ್ ಇದ್ದರೆ ಕೇಳ್ರಿ ಆಯ್ತಾ ಕೇಳೋ ಪ್ರಶ್ನೆಗೆ ದಯವಿಟ್ಟು ರೆಸ್ಪಾಂಡ್ ಮಾಡಬೇಕು ರೆಸ್ಪಾಂಡ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಸ್ಟಾಪ್ ಮಾಡ್ತೀನಿ ಡಿಸೈಡ್ ಮಾಡಿ ಓಕೆನ್ರಾ ಇವಾಗ ರೂಮ್ ಒಂದು ಲೈಟ್ ಆನ್ ಮಾಡಿದ್ರೆ ನಮ್ಗೆ ಕಣ್ಣಿಗೆ ಒಡೆದಿದ ತಕ್ಷಣ ನಮ್ಗೆ ಎಚ್ಚರಿಕೆ ಆಗ್ತದ ಇಲ್ವಾ ಇದೇ ತರ ಒಬ್ಬ ದೂತ ಬಂದ್ಬಿಟ್ಟು ಇನ್ರಿ ಸಡನ್ ಆಗಿ ಅವ್ರ ರೂಮಲ್ಲಿ ಬರ್ತಾರೆ ಅಂತಂದ್ರೆ ಎಷ್ಟು ಬ್ರೈಟ್ ಆಗಿರ್ಬೇಕು ಯೋಚನೆ ಮಾಡಿ ಅವಾಗ ಅಪೋಸ್ಟ್ ಪೇತರು ಏನಾಯ್ತಂದ್ರೆ ಅವ್ನ ಹೆಬ್ಬಸ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಒಬ್ಬ ದೂತ ಬಂದ್ರೆ ಸಾಮಾನ್ಯವಾಗಿರೋ ಬೆಳಕಿ ಏನಾಗಿರ್ಲೇ ರೀ ಇರಲ್ಲ ಪ್ರಕಾಶ್ವಾಗ್ ಏನಾಗಿರ್ತಾರಂತೆ ಇರ್ತಾರಂತಲ್ರ ಇನ್ನೊಂದ್ ನೋಡಿ ಎಫೆಕ್ಟ್ ಇವಾಗ ಇದೇ ದೂತ್ರು ಸೋದಮ್ಯನ್ ಗೊಬರಾಗ ಹೋದ್ರು ಅದರ ಸೋದಮ್ಮನ್ ಗೊಂಬರಗ್ ಹೋಗಿದ ತಕ್ಷಣ ಅವ್ರ ಕಣ್ಣು ಏನಾಯ್ತು ಅಲ್ಲಿರೋಂತ ಜನಗಳ ಕಣ್ಣು ಕಣ್ಣು ಆಗಿಲ್ಲ ಕಣ್ಣೇ ಓಟೋಯ್ತು ಕಣ್ಗಳು ಕ್ರೂಡ್ ಆಗೋಯ್ತು ಏನ್ ಅವ್ರ ಕಣ್ಗಳು ಕ್ರೂಡ್ ಆಗಿರೋದ್ರಿಂದ ಲೋತನ್ ಏನ್ ಮಾಡ್ತಾರ ನಡುವೆ ಹೋಗ್ತಾರೆ ಯಾಕಂದ್ರೆ ಅವ್ರು ಲೋತನ ಒಂದು ಏನ್ರಿ ಆ ಮನೆಗ್ ಬಂದ ದೂತ್ರಗಳ ಜೊತೆ ಸಂಗಮಿಸ್ಬೇಕು ಅಂತ ಏನ್ ಮಾಡ್ತಾರ ಅಲ್ಲಿ ಬಲವಂತ ಮಾಡ್ತಾರೆ ಅವಾಗ ಲೋತನ ಹೇಳ್ತಾರೆ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಅವ್ರು ಪರಿಶುದ್ಧರು ಅಲ್ವರಾ ನೀವು ಬೇಕಾದ್ರೆ ನನ್ನ ಮಣ್ಣು ಮಕ್ಳನ್ನ ತಗೊಳ್ಳಿ ಅಂತ ಹೇಳ್ತಾರೆ ಅಲ್ವರಾ ಅವಾಗ ದೇವ್ರಿಗೆ ಭಯಂಕರ ಕೋಪ ಬಂದ್ಬಿಡ್ತಾರೆ ಆ ಅಡ್ಡ ಬನ್ನಿ ಸೈಡ್ ಬನ್ನಿ ಅಂತ ಏನ್ ಮಾಡ್ತಾರೆ ಲೋತವನ್ನು ಸೈಡ್ ಸರ್ಸ್ಬಿಟ್ಟು ಆ ದೂತರು ಕಾಣಿಸ್ಕೊಂಡಿದ ತಕ್ಷಣ ಏನ್ರಿ ಕಣ್ಗಳು ಏನಾಗೋದು ಹಂಗೆ ಅಷ್ಟು ಒಂದು ಮಹಿಮೆ ಏನಾಗಿತ್ತು ಅಂದ್ರೆ ದೂತ್ರಿಗೆ ಏನಾಗಿತ್ತು ಇತ್ತು ಅದರ ಇವಾಗ ಯೋಚನೆ ಮಾಡಿದ್ದೀನಿ ಇವಾಗ ಉದಾಹರಣೆ ತೊಗೊಳ್ಳೋಣ ಯೇಸುಕುಸು ಮಹಿಮೆ ಶರೀರ ಅಂದ್ರೆ ಇವಾಗ ಇರೋ ಒಂದು ಸಾಂಪಲ್ ನೋಡಿದ್ರಿ ಇದಕ್ಕಿಂತ ಗ್ರೇಟ್ ಆಗಿರೋಂತ ಮಹಿಮೆ ಯಾರ್ದಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಎಂತ ಯೇಸು ಪ್ರಭು ಯುವತಿ ಇವತ್ತಿದ್ದಾರೆ ಯುವತಿ ಅಂಥ ಮಹಿಮೇಲೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬಂದ್ರೆ ಹೇಗಿರ್ಬೋದು ಯೋಚನೆ ಮಾಡಿರ್ತೀನಿ ಅದರ ನೋಡಿ ಇವಾಗ ಈ ತರ ಮಹಿಮೆ ಶರೀರದಲ್ಲಿ ಯೇಸು ಕ್ರಿಸ್ತು ಎಲ್ಲಿ ಬರ್ತಾರೆ ಪರಲೋಕದಿಂದ ಬರ್ತಾರೆ ಅಂತಂದ್ರೆ ಈ ಭೂಮಿ ಏನಾಗ್ಬೋದು ಯೋಚನೆ ಮಾಡಿ ಭೂಮಿಯ ಜನಗಳ ಗತಿ ಏನು ಆಮೇಲೆ ನೋಡಿ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಹೇಗಿರ್ತಾರಂತೆ ಹೇಗೆ ಅಂತ ಕೆಲವೊಂದು ವಾಕ್ಯಗಳ ಓದನ ಎಲ್ಲಿ ರೆವಲೂಷನ್ ನೈನ್ಟೀನ್ ಚಾಪ್ಟರ್ ರೆವಲೂಷನ್ ನೈನ್ಟೀನ್ ಚಾಪ್ಟರ್ ಹನ್ನೊಂದು ಹನ್ನೊಂದು ಹನ್ನೆರಡು ಹನ್ನೆರಡು ಹದಿಮೂರು ಹದಿಮೂರು ಓದಿ ತೆರೆದಿರುವುದನ್ನು ನಾನು ಕಂಡೆನು ಬಿಳಿ ನನಗೆ ಕಾಣಿಸಿತು ಅದರ ಮೇಲೆ ವನಿಗೆ ನಮ್ಮಿಗನು ಸತ್ಯವಂತನು ಎಂದು ಹೆಸರು ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ ನೀತಿಯಿಂದ ಯುದ್ಧ ಮಾಡುತ್ತಾನೆ ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ ಆತನ ತಲೆಯ ಮೇಲೆ ಅನೇಕ ಮುಖಗಳು ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ ಅದು ಆತನಿಗೆ ಬರತು ವಸ್ತ್ರವನ್ನು ಧರಿಸಿಕೊಂಡಿದ್ದನು ಆತನಿಗೆ ದೇವರ ವಾಕ್ಯವನ್ನು ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ನಯವಾದ ನಾರ್ಮಳಿಯನ್ನು ಧರಿಸಿಕೊಂಡು ಹತ್ತಿದವರಾಗಿ ಆತನಿಗೆ ಬರೆದರು ಹದಿನೈದನೇ ವಾಕ್ಯ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಅದ ಬಂದ ಆತನ ಬಾಯಿಂದ ಬರುತ್ತದೆ ಸಭೆಯಲ್ಲದ ಕೋಲಿನಿಂದ ಆಗಬಹುದು ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಯೇಸು ಕೃಷಿ ಎರಡನೇ ಬರೀ ಕೆಲಂಗ್ ಬರ್ತಾರಪ್ಪ ಕುದುರೆ ಮೇಲೆ ಬರ್ತಾರೆ ನೀವು ಫೋಟೋ ನೋಡ್ತಿಲ್ಲ ಸೇಮ್ ಇದೆ ತರ ಅದರ ಯೇಸು ಕೃಷಿ ಕುದ್ ಮೇಲೆ ಕುದುರೆ ಮೇಲೆ ಬರ್ತಂತೆ ಕೈನಲ್ಲಿ ನಲ್ಲಿ ಕಬ್ಣದ ಕೋಲ್ ಇದೆ ಬಾಯಿಂದ ಕತ್ತಿ ಬರ್ತಾ ಇದೆ ಅಂತೆ ಕಣ್ಣು ನೋಡಿದ್ರೆ ಜ್ವಾಲೆ ತರ ಬೆಂಕಿ ತರ ಉರಿತಾ ಇದೆ ಅಂತೆ ತಲೆ ಮೇಲೆ ಅನೇಕ ಕ್ರೀಟೆಗಳಿದೆ ಅಂತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದ್ರೆ ಯೇಸು ಕೃಷಿ ಎರಡನೇ ಬರೀ ಕೆಲ ಈಗೇ ಬಂದು ಆಕಾಶದಲ್ಲಿ ಇರ್ತಾರ ಎರಡನೇ ಮಡಿಕಲ್ ಹಿಂಗೆ ಬಂದಿ ಪ್ರಕಾಶವಾಗಿ ಬ್ರೈಟ್ ಆಗಿ ಸೂರ್ಯನ ತರ ಆಕಾಶದಲ್ಲಿ ಹಿಂಗೆ ಇರ್ತಾರ ಏನ್ರಿ ಒಂದು ಕೈನಲ್ಲಿ ಏನ್ರಿ ಕೋಲ್ ಇಟ್ಕೊಂಡು ಇನ್ನೊಂದು ಕೈಲಿ ಕುದುರೆ ಓಡಿಸ್ಕೊಂಡು ಗುಡುಗು ಅಂತ ಆಮೇಲೆ ಏನ್ರಿ ಅಲ್ಲಿ ಬಾಯಿಂದ ಕತ್ತಿ ಹೊಡ್ತಾನೆ ಇರ್ತದ ಹ ಏನ್ರಿ ಇದೇ ತರ ಬರ್ತದ ಅಲ್ವರ ಇನ್ನೊಂದು ವಾಕ್ಯ ಓದನಾ ಏನ್ರೀ ಏಸುಗುಸು ಬಂದ್ಬಿಟ್ಟು ಬಿಳಿಯ ಸಿಂಹಾಸನ ಮೇಲೆ ಕೂತ್ಕೊಂತಾರೆ ಅಂತ ಹೇಳ್ತಾರೆ ಅಂಗ್ರೆ ಯೇಸು ಕಸ ಕುದುರೆ ಮೇಲೆ ಬಂದ್ಬಿಟ್ಟು ಸಿಂಹಾಸನ ಎಲ್ಲ ಹಾಕ್ತಾರೆ ಆಕಾಶ ಮೇಲೆ ಹಾಕೊತಾರ ಹಂಗೆ ಸೆಂಟ್ರಲ್ ಹಾಕ್ಬಿಟ್ಟು ಅಲ್ಲಿ ಕೂತಿರ್ತಾರೆ ಸಿಂಹಾಸನ ಮೇಲೆ ಓದಿ ನೋಡೋಣ ಪ್ರಕಟಣೆಯಲ್ಲಿ ಇಪ್ಪತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಪ್ರಕಟಣೆ ಇಪ್ಪತ್ತರಲ್ಲಿ ಹನ್ನೊಂದು ಆಮೇಲೆ ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಕಾಣಿಸದ ಹಾಗಾದವು ನೋಡ್ರ ನೀವು ಯೋಚನೆ ಮಾಡಿದ್ರೆ ಯೇಸು ಕಸ ಬನ್ನಿ ತಕ್ಷಣ ಭೂಮಿ ಆಕಾಶ ಹೊಡ್ತಾ ಬಿಡ್ತೋ ಬಿಳಿ ಸಿಂಹಾಸನ ಆಕಾಶದಲ್ಲಿ ಕೂತಿತ್ತರ ಹಿಂಗೆ ನಾವು ಭೂಮಿ ಇಲ್ಲ ಅಂತ ಬಂದ್ಬಿಟ್ರೆ ಭೂಮಿ ಬರಕ್ ಸಾಧ್ಯ ಇಲ್ಲ ಆಕಾಶ ಅಲ್ಲೇ ಎಂತ ಎಂತಾರೆ ಗೃಹ ಮಂಡಲದಲ್ಲಿ ಯೇಸುಕುಸಿಂಗ್ ಬಿಳಿ ಕೂತಿತ್ತರ ಅಂಗಾರೆ ಭೂಮಿ ಇಲ್ಲಿರುವಂತ ಎಲ್ಲಾ ಜಂಗ್ಳು ಯೇಸುಕುಸಿಂಗೇ ನೋಡ್ತಾರ ಇಲ್ಲಿಂದ ಭೂಮಿಯಿಂದ ಆಕಾಶದಲ್ಲಿ ಹಿಂಗೆ ಥರ ನೋಡ್ದಂಗೆ ಹಾ ಇನ್ನೊಂದು ವಾಕ್ಯ ಹೋದನಾ ಪ್ರಕಟಣೆಯಲ್ಲಿ ಹದಿನಾಲ್ಕು ಪ್ರಕಟಣೆಯಲ್ಲಿ ಹದಿನಾಲ್ಕು ಹದಿನಾಲ್ಕು ನೋಡಿ ನಾನು ನೋಡಲಾಗಿ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕುತ್ತಿರುವುದನ್ನು ಕಂಡೇನು ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು ಹ್ಮ್ ಏನ್ರಿ ತಲೆ ಮೇಲೆ ಚಿನ್ನದ ಕಿರೀಟವು ಕೈಲೇ ಐತಂತೆ ಹದವಾದ ಕುಡುಗೋಲ್ ಇತ್ತಂತೆ ನೋಡಿದ್ರ ಅಂಗ್ರೆ ಯು ಕ್ರಿಸ್ತು ಸಿಂಹಾಸನ ಕುತ್ಕೊಂಡು ಏನ್ರಿ ಕೈಲ ಇಟ್ಕೊಂಡು ಕೂತಿತ್ತರ ಅಪ್ಪ ಆಕಾಶದಲ್ಲಿಂಗ ಆಗ ಲೋಕ ಜನಗಳು ಈ ತರ ಏಸು ಕುಸು ಹಂಗೇ ನೋಡ್ತಾ ಇರ್ತಾರ ಇಡೀ ಸಾವಿರ ವರ್ಷ ಹ ಇನ್ನೊಂದು ಕಡೆ ನೋಡಿ ವಾಕ್ಯ ಅದರಲ್ಲೇ ಹದಿನಾಲ್ಕನೇ ಅಧ್ಯಾಯ ಬುದರ್ ಹತ್ತೊಂಬತ್ತನೇ ವಾಕ್ಯ ಓದಿ ಬುದರ್ ಏನ್ ಹೇಳ್ತಾರೆ ಹ ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತಟ್ಟೆಯಲ್ಲಿ ಹಾಕಿದ್ದನು ಹ್ಮ್ ಕಂಟಿನ್ಯೂ ಅದನ್ನು ಅದನ್ನು ಪಟ್ಟಣದವರೆಗೆ ಆ ತೊಟ್ಟಿಯಲ್ಲಿ ತುಳಿದರು ನೋಡ್ರೊಟ್ಟಿ ತುಳಿದ್ರಂತೆ ಅಂಗರ ಏನೋ ಒಂದು ತೊಟ್ಟಿಯಲ್ಲಿ ತುಳಿತಾ ಇರ್ತಾರೆ ಏಸು ಕ್ರಿಸ್ತು ಹಂಗ್ರೆ ಆಕಾಶದಲ್ಲಿ ಸಿಂಹಾಸನ ಕುತ್ಕೊಂಡು ಕಾಲನ್ನ ನೋಡಿ ಏನ್ ದ್ರಾಕ್ಷಿ ದ್ರಾಕ್ಷ ತೊಟ್ಟಿಲಿ ಇಪ್ಪ ತುಳಿತಾ ಇರ್ತಾರೆ ಅದ್ರ ರಕ್ತ ಏನ್ರಿ ಎಷ್ಟೋ ಫರ್ಲಾಂಗ್ ಏನಾಗ್ತದಂತೆ ಅರಿತಾ ಇರ್ತಾರಂತೆ ಹ ಕರ್ತೀನಿ ಪ್ರೀತಿ ಅಂತ ಸೋರಗಳೇ ಈ ತರ ದೃಶ್ಯನ ಭೂಮಿ ಲಂತ ಎಲ್ಲಾ ಮನುಷ್ಯರು ಏಸು ಕ್ರಿಸ್ತನ ಆಕಾಶದಲ್ಲಿ ಹಿಂಗೇ ದಿಟ್ಟಿಸಿ ಹಿಂಗೇ ನೋಡ್ತಾ ಇದ್ರೆ ರೀ ಒಂದು ಸಿನಿಮಾ ಥಿಯೇಟ್ರ ಎದ್ದು ಇದೇ ಬೆಳಗ್ಗೆ ಇದ್ದ ತಕ್ಷಣ ಏಸು ಕುಸು ಸಿಂಹಾಸನ ಕೂತ್ಕೊಂಡಿರೋದು ಬಾಯಿ ನೋಡ್ರೆ ಏನ್ ಕಣ್ಣು ನೋಡಿದ್ರೆ ಕೆಂಪುಗೆ ಜಾಲಿ ತರ ಬರ್ತಾ ಇರೋದು ಬಾಯಿನಲ್ಲಿ ಒಂದು ಒಂದು ಕತ್ತಿ ಬರ್ತಾ ಇರ್ತದೆ ಇನ್ನೊಂದು ಕೈಯಲ್ಲಿ ಕತ್ತಿ ಇಟ್ಕೊಂಡಿರ್ತಾರೆ ಇನ್ನೊಂದು ಕೈಲಿ ಕುಡ್ಲೋ ಇಟ್ಕೊಂಡಿರ್ತಾರೆ ಇನ್ನೊಂದು ಕೈಲಿ ಕಬ್ಂದು ಏನ್ ಒಂದು ರಾಡ್ ಇಟ್ಕೊಂಡಿರ್ತಾರೆ ಕಾಲಲ್ಲಿ ನೋಡಿದ್ರೆ ದ್ರಾಕ್ಷಿ ತುಳಿತಾ ಇರ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಈ ತರ ಏಸು ಕುಸ್ನ ಎಲ್ಲಾರ ಕಣ್ಗಳು ನೋಡ್ತಾವ ಖಂಡಿತವಾಗ ರೀ ಇವೆಲ್ಲ ಏನ್ರಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಬೇಕ್ರಿ ಇಷ್ಟು ನೋಡಿರೋ ವಾಕ್ಯಗಳು ಎಲ್ಲ ಪ್ರಕಟಣೆಯಲ್ಲಿ ಬರೋಂಥ ವಾಕ್ಯಗಳೇ ಸರಿ ಪ್ರಕಟಣೆನ ಹೇಗ್ ಬರ್ದಿದ್ರೆ ಪ್ರಕಟಣೆ ನೇರವಾಗಿರೋ ಭಾಷೆಯಲ್ಲಿ ಬರ್ದಾರ ರೀ ಪ್ರಕಟಣೆನ ಬರ್ದಿರೋದೆ ಏನ್ರಿ ಚಿಹ್ನೆ ಭಾಷೆಯಲ್ಲಿ ಅಲ್ವರ ಏನ್ರಿ ಹ ಅವರು ನೇರವಾಗಿರೋ ಭಾಷೆಯಲ್ಲಿ ಏನಾಗಿಲ್ಲ ಅದನ್ನ ಅದನ್ನ ಬರ್ದೇ ರೀ ಅಲ್ವರ ನೋಡಿ ಓದೋಣ ಎಲ್ಲಿ ಅಂತಂದ್ರೆ ಪ್ರಕಟಣೆ ಒಂದನೇ ಅಧ್ಯಾಯ ಕ್ರಿಸ್ತನ ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು ಸೂಚಿಸಿದ್ರು ಅಂದ್ರೆ ಏನಾರ್ಥ ಹಾ ಇರೋದ್ ನಂಗೆ ಹೇಳ್ಬಿಟ್ರು ಅಂತಲ್ಲ ಸೂಚಿಸಿದ್ರು ಎಲ್ಲವನ್ನು ಏನಪ್ಪಾ ಮಾಡಿದ್ರು ಅವರು ಸೂಚನೆ ಮಾಡಿದ್ರು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳ ಏನಪ್ಪಾ ಅಂದ್ರೆ ನೇರವಾಗಿರ ಘಟನೆ ಎಲ್ಲ ಸೂಚನೆಗಳು ಮುಖಾಂತರ ಈಗಿತ್ತೆ ಅಂತ ಏನ್ ಮಾಡಿದ್ರು ಅಲ್ಲಿ ನೋಡ್ಸಿರ ಹಂಗ್ರ ಏಸುಗು ಎರಡನೇ ಬರೀಕೆಲ್ ಬರ್ಬೇಕು ಹಿಂಗೆ ಕುದುರೆಗೊಡ್ಸ್ಕೊಂಡ್ ಬರ್ತಾರ ಆ ಕುದುರೆ ಏನೈತೆ ನಮ್ಮೆ ಸಿಂಹ ಕೂತ್ಕೊಂಡಿದ್ಮೇಲೆ ಕುದುರೆ ಹಂಗೆ ಮಾಯ ಆಗ್ಬಿಡ್ತದೆ ಅದ್ರ ಅಂಗೇಸುಗು ಆಕಾಶದಲ್ಲಿ ಮೇಘದ ಮೇಲೆ ಹಂಗೆ ಕೂತಿರ್ತಾರೆ ಮೇಲೆ ಕೂತಿರ್ತಾರೆ ಈ ತರ ಇಟ್ಕೊಂಡು ಲೋಕ ಜನಗಳಿಗೆ ನೋಡ್ತಾರೆ ಅಂತಂದ್ರೆ ಕರ್ತಾನಿ ಪ್ರೀತಿ ಅಂದ್ರ ಸರ್ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ವೇದ ವಾಕ್ಯನ ಅದರ ವೇದ ವಾಕ್ಯ ನೇರವಾಗಿ ಹಿಂಗೆ ಏನ್ ಮಾಡಕ್ ಹೋಗಲ್ಲ ಅದು ಹೇಳಂತ ಅಲ್ಲ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ನೋಡಿದ್ರಿ ಔಟ್ ಟು ಸ್ಟಡಿ ಬೈಬಲ್ ಏನ್ ಮಾಡಿದ್ರಿ ನಾವು ನಾವು ನೋಡಿದ್ರಿ ಅದ್ರ ಔಟ್ ಟು ಸ್ಟಡಿ ಬೈಬಲ್ ಏನಪ್ಪಾ ನೋಡಿದಿರಿ ಅಂತಂದ್ರೆ ಏನ್ರೀ ಬೈಬಲ್ನ ಓದೋದಕ್ಕೆ ಒಂದು ವಿಧಗಳು ಏನಾಗಿದೆ ಅಲ್ಲಿದೆ ಭಾಷೆಗಳಿದೆ ಒಂದು ಆತ್ಮಿಕ ಭಾಷೆ ಅಂತ ಏನಾಗಿದೆ ಇದೆ ಚಿನ್ನಗಳ ಭಾಷೆ ಏನಾಗಿದೆ ಇದೆ ಅದರ ಇಲ್ಲಿ ಮಾತಾಡ್ತಾರೆ ಚಿನ್ನ ಭಾಷೆ ಅದರ ಯೋಚನೆ ಮಾಡ್ತೀನಿ ಇಡೀ ಲೋಕ ಜನಗಳು ಹಿಂಗೆ ಯೇಸು ಕ್ರಿಸ್ತುನ ಸಾವಿರ ವರ್ಷ ಪೂರ್ತಿ ನೋಡಕ್ಕಾಯ್ತದ ಇವಾಗ ಒಂದು ಸೂರ್ಯನ ಇಡೀ ಲೋಕ ಜನಗಳು ಅಟ್ ಎ ಟೈಮ್ ನೋಡ್ಬೋದಾ ಇಲ್ಲ ರೀ ಒಂದು ಸೂರ್ಯ ನೋಡ್ಬೇಕು ಇಡೀ ಜಗತ್ತಿನ ಜನ ಇಪ್ಪತ್ನಾಲ್ಕು ಗಂಟೆ ಬೇಕು ಅಂದ್ರೆ ಯೇಸು ಕೃಷ್ಣ ಇಡೀ ಲೋಕ ಜನಗಳು ಅಟ್ ಎ ಟೈಮಿಗೆ ನೋಡೋಕೆ ಸಾಧ್ಯ ಅದರ ಎಲ್ಲರೂ ಆತನ ಕಣ್ಣು ಆತನ ಏನು ಮಾಡ್ತಾರೆ ಎಲ್ಲಾ ಕಣ್ಣುಗಳು ಆತನ ನೋಡ್ತಾವೆ ಅಂತಂದ್ರೆ ಏನ್ರೀ ಹೆಂಗ್ ನೋಡಕ್ ಸಾಧ್ಯ ಅದಿಕ್ಕೆ ಹೇಳೋದಕ್ಕರ್ಥಲ್ಲಿ ಪ್ರೀತಿ ಅನ್ಸುಗಳೇ ಇದು ನೇರವಾಗಿರ ಭಾಷೆ ಅಲ್ಲ ಅಂದ್ರ ಯೇಸು ಕ್ರಿಸ್ತು ಇವತ್ತು ಹೆಂಗಪ್ಪ ಇದ್ದಾರೆ ಅಂತಂದ್ರೆ ಏನ್ರೀ ಮಹಿಮೆಯ ಶರೀರ ಅಲ್ವರ ಓದ್ ನೋಡಿ ಒಂದನೇ ತಿಮೋತಿ ಆರನೇ ಅಧ್ಯಾಯ ಹದಿನಾರನೇ ವಾಕ್ಯ ಹ್ಞೂ ಫಸ್ಟ್ ತಿಮೋತಿ ಸಿಕ್ಸ್ ಸಿಕ್ಸ್ಟೀನ್ ತಾನೊಬ್ಬನೇ ಅಮರತ್ವ ಉಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ ಯಾರು ಕಾಣಲಾರರು ಆತನಿಗೆ ಮಾನವು ನಿತ್ಯಾಧಿಪತ್ಯವು ನೋಡ್ರಾ ಮನುಷ್ಯನಲ್ಲಿ ಯಾರು ಆತನ ಕಾಣಲಿಲ್ಲ ಕಾಣಲಾರರಿ ಇಂಥ ಮಹಿಮೆಯ ಶರೀರದಲ್ಲಿ ಯೇಸು ಕ್ರಿಸ್ತು ಇದರ್ರಿ ಅಲ್ವ ಹಂಗಾರೆ ಯೇಸು ಕ್ರಿಸ್ತು ಆತ್ಮೀಕ ಶರೀರದಲ್ಲೇ ಬರೋದು ಅದೇ ಕಣ್ಣು ಕಾಣೋ ರೀತಿಯಲ್ಲೇ ಬರಬೇಕು ಅಂತ ಅವಶ್ಯಕತೆ ಏನಿಲ್ಲ ರೀ ಇಲ್ಲ ಕಣ್ಣು ಕಾಣದ ರೀತಿಯಲ್ಲಿ ಬಂದು ಕೂಡ ತನ್ನ ಕ್ರಿಯೆ ಏನ್ ಮಾಡ್ಬೋದ ಮಾಡ್ಬೋದಲ್ಲ ಎಕ್ಸಾಂಪಲ್ ಇವಾಗ ನೋಡಿ ಬಿಲಾಂಬನ್ಗೆ ಒಬ್ಬ ದೇವತ ಏನ್ ಮಾಡ್ತಾರೆ ಕಾಣಿಸ್ಕೊಂತಾರೆ ಕರೆಕ್ಟಾ ಕಾಣಿಸ್ಕೊಂತಾರೆ ಇಲ್ಲ ಇವ್ ಫಸ್ಟ್ ಟೈಮ್ ಏನ್ರಿ ಬಂದಿದ ತಕ್ಷಣ ದೇವತ್ತು ಫಸ್ಟ್ ಕಾಣಿಸ್ಕೊಂಡ್ಬಿಟ್ರ ಅಂದ್ರೆ ಇಲ್ಲ ರೀ ಫಸ್ಟ್ ಕಾಣಿಸ್ಕೊಂಡಿದ್ ಯಾರಿಗೆ ಆ ದೂತ ದೂತ ಯಾರ ಕಾಣಿಸ್ಕೊಂಡಿದ್ದು ಫಸ್ಟ್ ಹ ಬೈಬಲ್ ಓದುತ್ತಾನೆ ಗೊತ್ತಾಗೋದು ಅದರ ಬೈಬಲ್ ಓದ್ಬೇಕು ಅದಿಗೆ ಏನ್ರಿ ಬಿಲಾಮನ್ ಕಾಣಿಸ್ಕೊಂತರ ಕತ್ತೆ ಕಾಣಿಸ್ಕೊಡೋದು ಅಲ್ದರ ಕತ್ತೆ ಮೇಲೆ ಕೂತ್ಕೊಂಡು ಬಿಲಾಮಿ ಏನ್ ಮಾಡ್ತಾನೆ ಹೋಗ್ತಾ ಇರ್ತಾನೆ ಹೋಗ್ತಾ ಬಿಲಾಮನ್ ಕತ್ತೆ ಏನ ಬಿಡ್ತೇನೆ ನಿಂತ್ಕೊಂಡ್ಬಿಡ್ತದೆ ಮುಂದಕ್ಕೆ ಹೋಗಲ್ಲ ಇವನ್ ಏನ್ ಮಾಡ್ತಾನೆ ಯಾರಾ ಬರಿ ನೋಡ್ರಿ ನೋಡ್ರಿ ಕತ್ತೆಗೆ ಮುಂಚೆನೆ ಟೆನ್ಶನ್ ಆಗ್ಬಿಡ್ತಾನೆ ಅಲ್ದರ ಹ್ಮ್ ಯಾಕಂದ್ರೆ ಏನ್ ಪ್ರವಾದ ಹೇಳಿದ್ರು ಅದ್ ನೆರವೇರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಲ್ವರ ಏನ್ ಮಾಡ್ತಾನೆ ಸರಿಯಾಗಿ ಹೊಡಿತಾನೆ ನೋಡ್ರಿ ಅವಾಗ ಕತ್ತೆ ಏನ್ರೀ ಹೋಗೋದಿಲ್ಲ ಅಂತ ನೋಡಿದ್ರಿ ಅವಾಗ ಕತ್ತೆ ಏನ್ ಮಾಡ್ತಾನೆ ಮಾತಾಡೋಕೆ ಹ್ಮ್ ಶುರು ಮಾಡ್ತಾರೆ ನಾನ್ ಹಿಂಗ್ ಒಳ್ಳೆಯ ಕತ್ತಿರ್ತಾನೆ ಯಾಕೆ ಹೊಡಿತೀಯಾ ಅಂತ ಇಷ್ಟ ದಿನ ಮಾತಾಡ್ತಾರ ಕತ್ತೆ ಮಾತಾಡಕ್ಕೆ ಶುರು ಆಗ್ಬಿಡ್ತಾರೆ ನಾನ್ ನೀನ್ ಏನು ಕೊಡ್ತಾ ಇದ್ದೀರಾ ನೀನ್ ನನ್ ಮಾತೇನ್ ಮಾಡ್ತಾ ಇಲ್ಲ ಹ್ಮ್ ಕೇಳ್ತಾ ಇಲ್ಲ ಹೋಗೋ ಅಂದ್ರೆ ಹೋಗಿದ್ರೆ ಕೂತಿದಿಲ ಅನ್ಬಿಟ್ಟು ಪಟಾ ಪಟ ಪಟಾ ಪಟ ಅಂತ ಏನ್ ಮಾಡ್ತಾನೆ ಅಲ್ಲಿ ನೋಡ್ರಿ ನೋಡ್ರಿತ್ರಿ ಅಲ್ವರ ಅದ್ಕೆ ಕರ್ತಾನೆ ಪ್ರೀತಿ ಅಂತ ಸೋರ ಸೋರ್ರಿಗಳೇ ಏನ್ರಿ ಅವಾಗ ಏನ್ರಿ ಈ ಎಲ್ಲಾ ಹೇಳಿದ್ಮೇಲೆ ದೂತ ಯಾರಿಗೆ ಕಾಣಿಸ್ಕೊಂತಾನೆ ಬಿಲಾಮನ್ ಏನ್ರಿ ಕಾಣಿಸ್ಕೊಂತ ಅಂದ್ರೆ ಅಲ್ಲಿ ದೂತ ಕಣ್ಣು ಕಾಣಿಸ್ಕೊಂಡೆ ಕೆಲಸ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ರೀ ಇದ್ದಿರ್ಬೋದ್ ಮುಂದೆ ಕಣ್ಣು ಕಾಣದಿರೋ ರೀತಿಯಲ್ಲಿ ತನ್ನ ಮಹಿಮೇಲಿ ಕೆಲಸ ಮಾಡಕ್ಕೇನಿದೆ ದೂತನ್ಗೆ ಪವರ್ ಇದೆ ಇವ್ರು ನೋಡಿ ದೇವ್ರು ನಮ್ಗೆ ರಕ್ಷಣೆ ದೂತಗಳನ್ನ ಕೊಟ್ಟಿದಾರಾ ಇಲ್ವಾ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ಲಿದ್ದಾರೆ ನಿಮ್ ಪಕ್ದಲ್ ಇದಾರ ಕಣ್ಣು ಕಾಣಿಸದ ನಮ್ ಪಕ್ಕದಲ್ಲಿದ್ದಾರೆ ಕಣ್ಣು ಕಾಣಿಸದ ಇಲ್ಲಾರಿ ಆದ್ರೂ ಕೂಡ ಅವ್ರು ಇದಾರೆ ಅಂತ ನಮ್ಗೆ ಭರವಸೆನಾಗಿ ಇದೆ ಇದೆ ಅದರ ನಮ್ಗೆ ಏನೋ ತೊಂದರೆ ಆಗಿದ್ರೀತಿಲಿ ನಮ್ಮನ್ನ ಕಾಪಾಡದೆ ಇಂಥ ದೂತ್ರಗಳು ಅಲ್ವರ ಕರ್ತನೇ ಪ್ರೀತಿ ಅಂತ ಸರಳ ಆತ್ಮೀಕ ಶರೀರದಲ್ಲಿ ಇರೋರು ಕಣ್ಣು ಕಾಣಿಸ್ಬಿಟ್ಟೆ ಕೆಲಸ ಮಾಡ್ಬೇಕು ಅಂತೇನಿಲ್ಲ ರೀ ಅವಶ್ಯಕತೆ ಇಲ್ಲ ಇವ್ ನೋಡ್ರಿ ಇದೇ ತರ ಎಲಿಷನ್ ಕತೆ ಕೇಳಿದಿರಾ ಒಂದನೇ ಒಂದನೇಸು ಆರ್ನೇದಿ ನೋಡೋದಂದ್ರೆ ಏನ್ರಿ ಎಲೀಶಾ ಅದರ ಎಲೀಶನ್ಗೆ ಏನ್ ಮಾಡ್ತಾರೆ ಒಬ್ಬ ಸರ್ವೆಂಟ್ ಇರ್ತಾನೆ ಅದರ ಏನ್ ಮಾಡ್ತಾರೆ ಇಡೀ ಇಸ್ರೇಲ್ ಜನಗಳನ್ನ ಸುರಿಯಾ ದೇಶದವ್ರು ಮುದ್ಕೆ ಹಾಕ್ಬಿಡ್ತಾರ್ರಿ ಮುದ್ಕಿ ಹಾಕಿದ ತಕ್ಷಣ ರಾಜನ್ಗೆ ಟೆನ್ಷನ್ ಆಗ್ಬಿಡ್ತಾರೀ ಅಯ್ಯೋ ಮುದ್ಕೆ ಹಾಕ್ಬಿಟ್ರಲ್ಲ ಒಟ್ಟೋಗ್ಬಿಟ್ರಿ ಅಷ್ಟೇ ನಮ್ ಕತೆ ಅಂತ ಅಂದ್ಬಿಟ್ಟು ಅಲ್ವರಾ ಅವಾಗ ಸರ್ವೆಂಟ್ ಕೂಡ ಹೇಳ್ತಾನೆ ಅಯ್ಯೋ ಮುಗೀತು ನಮ್ ಕತೆ ಅಂತ ಅನ್ಬಿಟ್ಟು ಅವಾಗ ಯಲೀಶಾ ಹೇಳ್ತಾರೆ ಚಿಂತೆ ಮಾಡಬೇಡಿ ಅವ್ರ ಸಂಗಡ ಇರೋದ್ಕಿಂತ ನಮ್ಮ ಸಂಗಡ ಇರೋ ತುಂಬಾ ಜಾಸ್ತಿ ಅಂತ ಹೇಳ್ತಾರೆ ಹೇಗೆ ಏನು ಸರ್ ಹೇಳ್ತೀರಾ ನಮ್ ಜೊತೆ ಸೈನಿಕರೇ ಇಲ್ಲ ಅವ್ರ ನೋಡಿ ಎಷ್ಟು ಜನ ಸೈನಿಕರು ಬಂದವ್ರೆ ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತಾರೆ ಇಲೀಶಾ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರ ಕಣ್ಗಳೇನಾಯ್ತಲ್ಲಿಯೇ ಹೋ ತೆರೆದಿದ ತಕ್ಷಣ ರಥ ರಥಾಶ್ವಗಳು ಏನ್ರಿ ಆ ಒಂದು ಆಕಾಶ ಮಂಡಲದಲ್ಲಿ ನಿಂತಿರೋದ್ ಏನ್ ಮಾಡ್ತೀರಿ ನೋಡ್ತಾರೆ ಎಲ್ಲರ ದೇವದೂತರ ಸೈನ್ಯ ನಿಂತಿರೋದ್ ಏನ್ ಮಾಡ್ತಾರೆ ನೋಡ್ತಾರೆ ಎಲ್ಲರ ಅಂದ್ರೆ ದೂತ್ರಿಗಳ ಕಣ್ಣಿಗೆ ಕಾಣಸಿ ರೀತಿಲಿ ಬಂದೆ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ ಅವಶ್ಯಕತೆ ಇಲ್ಲ ನೋಡಿ ಇದೇ ತರ ಪೌಲ್ ಪೌಲ್ಗೆ ಏನ್ರಿ ಸೌಲ್ ಏಸು ಕುಸು ಕಾಣಿಸ್ಕೊಂತರ ಹೆಂಗ್ ಕಾಣಿಸ್ಕೊಂಡ್ರು ಎಲ್ಲರಿಗೂ ಕಾಣಿಸ್ರ ಅವ್ರ ಕಾಣ್ಕೊಂಡ್ರೊಬ್ರಿಗೆ ಕಾಣಿಸಿದ್ದು ನಾವ್ ಕಳದ್ ಬಡ ನೋಡಲ್ಲ ಅವ್ರೊಬ್ರಿಗೆ ಕಾಣಿಸಿದ್ರಿ ಧ್ವನಿ ಮಾತ್ರ ಏನ್ರಿ ಕೇಳಿಸ್ತಾರ ನೋಡ್ರಿ ಅಪೋಸ್ಟಲ್ ಅಪೋಸ್ಟ್ ಪೌಲ್ಗೆ ಯಾರಿಗೂ ಏನು ಗೊತ್ತಾಗ್ತದೆ ಯಾಕೆ ಏನಾಗ್ತಿದೆ ಏನು ಗೊತ್ತಿಲ್ಲ ಟೋಟಲ್ ಬ್ಲಾಂಟ್ ಅದ್ರ ಅದರ ಈ ಒಂದು ಪ್ರಕಾಶವಾಗಿರಂತ ಬೆಳಕು ಈ ಮಹಿಮೆ ಕರ್ತನು ಆ ಪೌಲು ಮಾತ್ರ ಏನ್ರಿ ಕಾಣಿಸ್ಕೊಂಡ್ರಿ ಕಣ್ಣು ಏನಾಗೋಯ್ತು ಊಟ ಆಗೋಯ್ತು ಅಲ್ಲರ ಕರ್ತನಲ್ಲಿ ಪ್ರೀತಿ ಅನ್ಸೊಳ್ಳೆ ಇದೆಲ್ಲ ಏನಪ್ಪ ನೋಡಿಸ್ತಾರೆ ಅಂತಂದ್ರೆ ಏನ್ರಿ ಒಬ್ಬ ಮಹಿಮೇಲಿರಂತ ಕರ್ತನು ಅವ್ರ ಎರಡನೇ ಬರೀ ಬರಬೇಕಾದ್ರೆ ಆತ್ಮಿಕ ಶರೀರದಲ್ಲಿ ಬರ್ತಾರೆ ಆದ್ರೆ ಆತ್ಮಿಕ ಶರೀರದಲ್ಲಿ ಎಲ್ಲಾರ್ಗು ಕಾಣಿಸ್ಕೊಬೇಕು ಅಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅವಶ್ಯಕತೆ ಇಲ್ಲ ಅಂತಂದ್ರೆ ಆ ಬಂದಿದ ಬಂದಿದ್ಮೇಲೆ ಕಾಣಿಸ್ಕೊಂಡಿರಾನೆ ಅಷ್ಟೋ ಕೆಲ್ಸಗಳನ್ನ ಮಾಡ್ಬೋದು ಅವ್ರು ಮಾಡ್ಬೋದು ಕಾಣಿಸ್ಕೊಂಡೆ ಮಾಡ್ಬೇಕು ಅಂತೇನಿಲ್ಲ ಇಲ್ಲ ಇಲ್ಲ ವ್ಯವಸ್ಥೆ ಮಾಡಿದ್ದೀನಿ ಏಸು ಕಿಸ್ತು ಸಾವಿರ ವರ್ಷ ಆಳ್ವಿಕೆ ಅಂತ ಹೇಳಿದಿರಿ ಕರೆಕ್ಟಾ ಹೌದಾ ಇಲ್ವಾ ಹಾ ಇವಾಗ ಏಸು ಯೇಸುಕಿಸ್ತು ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರ ನಿಂಬೆ ನೀವು ಅವಾಯು ಮಂಡಲದಲ್ಲಿ ಒಂದು ಹಂಗೆ ಆಕಾಶದಲ್ಲಿ ಹಾರ್ಕೊಂಡು ಸಾವಿರ ವರ್ಷ ಹಂಗೆ ಇರ್ತಾರ ಒಂದೇ ಜಾಗದಲ್ಲಿ ನಿಂತ್ಕೊಂಡ கண்ணி வாயுமண்டல அது கடஸ்தா அது கண்ணு காண ரீத்தியலா அவரு நெடஸ் இவங்க உதாரணி இவங்க சேத்தன் இதனா சேத்தன் கண்ணு காணஸ்தா ஆள்விகை கண்ணு காணஸ்தன ஆஹ் கண்ணு காண கூட ஆள்விகை நோட் தி ஆரதே நமக்கு கடத்த மாறது நோடி இவங்க சத்யவெதலில் ஏனப்பா ஹேத்தர் தேவராஜ புலோக்ஸ்லாபன ஆகிரே ಅಲ್ಲಿ ಅಬ್ರಾಂ ಇಸಾಕೋ ದಾವಿದು ಎಲ್ಲಾ ಪ್ರವಾದಿಗಳಿರ್ತಾರಂತೆ ಆದ್ರೆ ಇವರೆಲ್ಲ ಕಣ್ಣು ಕಾಣಿಸಲಂತೆ ಸಭೆ ಮತ್ತೆ ಯೇಸು ಕ್ರಿಸ್ತನೇ ಕಾಣಿಸಲ್ವಂತರಿ ನೋಡಿ ಓದೋಣ ಇಲ್ಲಿ ಲುಕ ಹದಿಮೂರನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಲುಕ ಹದ್ಮೂರು ಇಪ್ಪತ್ತೆಂಟು ಅಬ್ರಾಮ್ ಇಸಾಕ್ ಯಾಕೋಬ್ ಇವರ ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವು ಕಟಕಟನೆ ಹಲ್ಲು ದೇವರಾಜದಲ್ಲಿ ಯಾರು ನೋಡ್ತೇನೆ ಅಬ್ರಹಾಮು ಇಸಾಕು ಯಾಕೋ ಎಲ್ಲಾ ಪ್ರಬತಿಗಳು ನೋಡ್ತೀರಾ ನೀವು ಯಾರ್ದ ಕಣ್ ಕಾಣಿಸಲ್ಲ ಅಲ್ಲಿ ಯಾರು ಕಣ್ ಕಾಣಿಸಲ್ಲ ಸಭೆ ಮತ್ತೆ ಕ್ರಿಸ್ತನೇ ಅವರೇ ತಾನೇ ರಾಜ ಅವರೇ ರಾಜಿರಾಜ ಅವ್ರ ಕಾಣಿಸ್ಬೇಕಲ್ಲ ಅವ್ರ ಕಾಣಿಸಲ್ಲ ಯಾಕೆ ಯಾಕೆ ಅಂದ್ರೆ ಅವ್ರ ಆತ್ಮೀಕ ಶರೀರದಲ್ಲಿ ಕಣ್ಣು ಕಾಣದಿರಂತ ರೀತಿಯಲ್ಲಿ ಯೇಸು ಕ್ರಿಸ್ತು ಎರಡನೇ ಬರೀಕೆಲ್ ಬಂದು ಬೂಲೋಗ್ತಲೇ ಮಾಡ್ರಿ ಅವ್ರ ಆಳ್ವಿಕೆ ಮಾಡೋದು ಮುಂದಿಗೆ ಕಣ್ಣಿಗೆ ಕಾಣಲ್ಲ ಅಂದ್ರೆ ಬದರ ಮತ್ತೆ ಹೆಂಗೆ ಕಣ್ಣು ಹಿಡಿಯೋದು ಅವ್ರನ್ನ ಮತ್ತೆ ಪ್ರಕಟಣೆ ಒಂದು ಎಲ್ಲಿ ಹೇಳ್ತಾರಲ್ಲ ಎಲ್ಲಾ ಕಣ್ಗಳು ಆತನ್ ನೋಡ್ತವೆ ಅಂದ್ರೆ ನಾವ್ ಅವಾಗ ಏನ್ ಪ್ರಕಟಣೆ ಪುಸ್ತಕ ಬರ್ದೇ ಹೇಗೆ ಏನ್ರಿ ಚಿನ್ನ ಭಾಷೆಯಲ್ಲಿ ಮಾಡಿರೋದಾ ಅಲ್ಲಿ ಅದರ ಕಣ್ಣು ಅಂತ ಏನು ಭಯವಿದಲ್ಲಿ ಇದೇ ಲಿಟ್ರಲ್ ಆಗಿರ ಇದೇ ಕಣ್ಣು ಇದೇ ಕಣ್ಣನ್ನು ನೋಡ್ತಾರೆ ಅಂತನಾ ಅಂದ್ರೆ ಇಲ್ಲಾರಿ ಎಲ್ಲಾ ಕಣ್ಗಳು ನೋಡ್ತಾವಂತ ಅಲ್ಲಿ ಬರಂತ ವಾರ್ತೆಗೆ ಗ್ರೀಕಲ್ಲಿ ಆಪ್ಟೊಮಾಯ್ ಅಂತ ವಾರ್ತೆ ಬರ್ತಾರೆ ಆಪ್ತ ಮೈ ಅಂತಾನೆ ವಾರ್ತೆಗೆ ಅರ್ಥ ಏನು ಗೊತ್ತಾ ಆ ವಾರ್ತೆಗೆ ಅರ್ಥ ಏನಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಅಲ್ವರ ಇವಾಗ ನೋಡ್ರಿ ಉದಾಹರಣೆಗೆ ಅಹ್ ಆದಿಕಾಂಡ ಮೂರು ಏಳು ನೋಡೋಣ ನೋಡಿ ಆದಿಕಂಡ ಮೂರು ಏಳು ಓದಿ ಆದ ಮತ್ತೆ ಏವಾಳು ಅವ್ರ ಪಾಪ ಮಾಡಿದ ಮೇಲೆ ಏನಾಯ್ತು ಅಂತ ನೋಡೋಣ ಓದಿ ಆದಿಕಂಡ ಮೂರು ಏಳು ಓದಿ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದು ತಾವು ಕತ್ತಲಾಗಿದ್ದೇವೆ ಎಂದು ತಿಳಿದು ಅಂಚೂರದ ಇರೆಗಳನ್ನು ಒಡೆದು ನೋಡ್ರ ಕೂಡಲೇ ಅವ್ರ ಕಣ್ಗಳೇನಾದವು ತೆರೆದು ಅಂಗೇನೋ ದೇವ್ರ ಕುಟ್ರನ ಸೃಷ್ಟಿ ಮಾಡಿದ್ರ ಇಲ್ಲ ಕಣ್ಗಳಿತ್ತು ಕಾಣಸ್ತಾನ ಇತ್ತು ಅದಕ್ಕೆ ತಾನು ಕಿತ್ಕೊಂಡು ತಿನ್ನಿದ್ದು ಅದನ್ನೇ ಆದ್ ಕುಡಿದ್ ಅದಕ್ಕೆ ನೋಡ್ಕೊಂಡು ಒಂದು ತಿನ್ದ್ದ ಕಣ್ಣ ಕಾಣಿಸ್ತಾ ಇತ್ತು ಎಲ್ಲ ಇತ್ತು ರೀ ಯಾವ್ದು ಇಲ್ಲ ರೀ ಅಲ್ವರ ಏನ್ರಿ ಇತ್ತು ಕ್ಲಿಯರ್ ಆಗಿತ್ತು ಕಣ್ ಕಾಣಿಸ್ತಾ ಇತ್ತು ಮತ್ ಇಲ್ಲಿ ಕಣ್ಣು ತೆರೀತವ್ ಏನರ್ಥ ತಿಳುವಳಿಕೆ ಕಣ್ಣು ಏನಾಗಿದೆ ಅಲ್ಲಿ ತೆರೆದಿದೆ ಅಲ್ವರ ಅವಾಗ ಗೊತ್ತಾಯ್ತು ಓಹೋ ಪಾಪ ಅಂದ್ರೆ ಇದಾ ಅಂತ ಅದರ ಇವಾಗ ಯೋಚನೆ ಮಾಡಿದ್ದೀನಿ ನಾವು ಯಾರ ಕಳ್ತನ ಮಾಡಿದಿರಾ ಸ್ಕೂಲಲ್ಲಿ ಇರ್ಬೇಕು ಸಣ್ಣ ಪುಟ ಚೇಪೆಕಾಯಿ ಕಳ್ತನ ಅದು ಇದು ಸಣ್ಣ ಪುಟ ಕೆಲ್ತನ ಮಾಡಿದಿರಾ ಇಲ್ವ ಯಾರು ಮಾಡಿದಿರಾ ಓ ತುಂಬಾ ಗುಡ್ ಫಸ್ಟ್ ಕಳ್ತನ ಮಾಡ್ಬೇಕಾದ್ರೆ ಸಿಗಾಕೊಂಡ ತನಕ ಇರ್ತಾರೀ ಒಂದ್ಸರಿ ಧೈರ್ಯ ಹೊಂದ್ಬಿಡ್ತೀರಿ ಕಲ್ತನ ಮಾಡಕ್ಕೆ ಯಾವಾಗ ಸಿಗಾಕೊಂಡಿದ್ರಾ ಕಳ್ತನ ಮಾಡ್ಬೇಕಾರೆ ಸಿಗಾಕೊಂಡು ಹಿಂಗಿರ್ತಾರೆ ಸಿಗಾಕೊಂಡಾಗ ಫುಲ್ ಭೇವ್ ತೋ ಏನ್ ಮಾಡ್ಬೇಕಾಗಲ್ಲ ಗೊತ್ತಾಗಲ್ಲ ಅವಾಗ ನಮ್ಗ್ ಗೊತ್ತಾಗ್ತದೆ ಅವ್ರೂ ರಾಂಗು ಅಂತ ಅಲ್ಲಿವರೆಗೂ ನಮ್ಗೆ ಏನಾಗಲ್ಲ ಇದೇ ತರ ತಿಳುವಳಿಕೆ ಏನಾಯ್ತು ಅವ್ರಿಗೆ ಅವ್ರ ಅವ್ರಿಗೆ ಏನ್ರಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅವಾಗ ಅಂದ್ರೆ ಅಯ್ಯೋ ಈ ತರನಾ ಅಂತ ಫೀಲ್ ಆಗ್ತದ ಅಂತ ಆ ಫೀಲಿಂಗ್ ನಮ್ಗಾಗ್ತಿ ಗೊತ್ತಾ ಫೀಲಿಂಗ್ ಕಳ್ತನ ಮಾಡಿ ಮೇಲೆ ಏನ್ ಆಗಿ ಹಿಡಿದ್ಬಿಟ್ರೆ ಹಂಗಿಡ್ತಾವ ಫೀಲಿಂಗ್ ಅದ್ರ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಹೋಗ್ಬಿಡ್ತೀರಿ ಟೆನ್ಷನ್ ಆಗ್ಬಿಡ್ತೀರಿ ಇದೇ ಕರ್ತನೆಯಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ಆದ್ತು ಕಣ್ಗಳು ತೇರಿತು ಅಂತ ಹೇಳಿ ಅಂಗ ದೇವ್ರು ಕೂಡ್ರ ಮಾಡಿದ್ದು ಅಂತಂದ್ರೆ ಇಲ್ಲ ರೀ ಕಣ್ಗಳಿತ್ತು ಕಣ್ಗಳು ಏನಾಗ್ತಾ ಇಲ್ಲ ಅವ್ನ್ಗೆ ಏನ್ರಿ ಅಲ್ಲಿ ದೇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಸ್ಪಷ್ಟವಾಗಿ ಆಗ್ತಾ ಇಲ್ಲ ಇವಾಗ ಏನಾಯ್ತು ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಲ್ವರ ಅದಕ್ಕೆ ನೋಡಿ ಮತ್ತೆ ಹದಿಮೂರು ಹದಿಮೂರು ಮತ್ತೆ ಹದಿನಾರು ಓದಿ ನೋಡೋಣ ಮ್ಯಾಥು ತರ್ಟೀನ್ ತರ್ಟೀನ್ ಅಂಡ್ ಸಿಕ್ಸ್ಟೀನ್ ನಾನು ಅವರ ಸಂಘದ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳಿದುಕೊಳ್ಳುವುದಿಲ್ಲ ಏಷ್ಯ ಎಂದು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ ಅದೇನಂದರೆ ನೀವು ಕಿವಿ ಎದ್ದು ಕೇಳಿದರೂ ತಿಳಿದುಕೊಳ್ಳುವುದಿಲ್ಲ ಕಣ್ಣಿದ್ದು ನೋಡಿದರೂ ಕಾಣುವುದಿಲ್ಲ ಈ ಜನರ ಹೃದಯವು ಕೊಬ್ಬಿತು ಇವರ ಕಿವಿ ಮಂದವಾಯಿತು ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ ತಾವು ಕಣ್ಣಿಂದ ಕಂಡು ಕಿವಿಯಿಂದ ಕೇಳಿ ಹೃದಯ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನ ನಿಮ್ಮ ಸ್ವಸ್ಥತೆಯನ್ನು ಹೇಗೋ ನೋಡ್ರಿ ಎಷ್ಟು ಕಣ್ಣುಗಳು ಬಗ್ಗೆ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಯಾವ ಕಣ್ಣು ಬಗೆರ ಕಣ್ಣ ಅಯ್ಯೋ ಇವೆಲ್ಲ ತಿಳಿವಳಿಕೆಯ ಕಣ್ಣು ಅರ್ಥ ಮಾಡ್ಕೊಳ ಕಣ್ಣು ನೋಡಿ ಅದಲ್ಲೇ ಹೇಳ್ತಾರೆ ಇಲ್ಲಿ ಹದಿನಾರನೇ ವಾಕ್ಯ ಓದಿಂತರಿ ಸಿಕ್ಸ್ಟೀನ್ತ್ ಸೇಸ ಪೀಸ್ ಏನ್ ಹೇಳ್ತಾರೆ ಅಲ್ಲಲ್ಲ ಹದಿನಾರನೇ ವಾಕ್ಯ ಓದಿ ಹದಿಮೂರು ಹದಿನಾರನೇ ಇನ್ ಚಾಪ್ಟರ್ ವರ್ಷ ಓದ್ರ ಓದಿ ಓದಿ ಓದಿಬೋದ್ರೆ ನೋಡುದ್ರ ಏನ್ ಕಣ್ಣುಗಳು ನೆನವಾಗಿದು ಕಣ್ಣರಿ ಅದರ ತಿಳಿವಳಿಕೆ ಕಣ್ಣ ಬಗ್ಗೆನೇ ಯೇಸು ಏನ್ ಮಾಡುದಿಲ್ಲ ಇಲ್ಲಿ ಮಾತಾಡಿದ್ದು ಅಲ್ವರ ಇವಾಗ ಅದೇ ತರ ನೋಡಿದ್ದೀನಿ ಈ ತಿಳುವಳಿಕೆ ಕಣ್ಣು ಅಂತಾನೆ ಸೀತಾನ ಏನ್ ಮಾಡಿದ್ದ ಈ ಪ್ರಪಂಚದೇವರು ಮಂಕ್ ಮಾಡಿರೋದ ಹೌದಾ ಇಲ್ವಾ ನೋಡಿ ಓದಿಂತೀನಿ ಎರಡನೇ ಕುರಿತು ನಾಲ್ಕು ನಾಲ್ಕು ಓದಿ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದು ಏನ್ ಮಾಡಂತೆ ನಂಬಿಕೆ ಇಲ್ಲದವರ ಮನಸ್ಸನ್ನು ಮಾಡಿದ್ರಂತೆ ಮಂಕು ಮಾಡೋನೇ ಅಲ್ರ ಹ ಏನ್ ಮಂಕು ಮಾಡವನೇ ಹ ಅದರ ಇಂಗ್ಲಿಷ್ ಅಲ್ಲಿ ಓದ್ರೆ ಅಂತಂದ್ರೆ ಐಸ್ ಅಂತ ಬರ್ತಾರೆ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ತದ್ರಿ ಅಲ್ಲಿ ಬನ್ಸು ಅಂತ ಏನ್ ಮಾಡ್ಬಿಟ್ರೆ ಕನ್ನಡದಲ್ಲಿ ಹಾಕ್ಬಿಟ್ರ ಅಲ್ಲ ಎಲ್ಲ ಕಣ್ಣುಗಳು ಏನ್ ಮಾಡೋ ಈ ಪ್ರಪಂಚದೇವ್ರು ಕೂಡು ಮಾಡೋಣ ಅಂದ್ರೆ ಯಾರಿಗೂ ಕಣ್ಣು ಇಲ್ವಾ ಹಾ ತಿಳಿವಳಿಕೆ ಕಣ್ಣು ಏನಾಗಿಲ್ಲ ಇಲ್ಲ ರೀ ಅದಕ್ಕೆ ಒಬ್ರಿಗು ಒಂಥರ ಟೋಪಿ ಹಾಕ್ಬಿಟ್ಟ ನೋಡ್ರಿ ಇದ್ದೀನಿ ಎಲ್ಲಾರು ಅದಲ್ಲೇನ್ ಮಾಡ್ಬಿಟ್ಟಾರೆ ಅದನ್ನೇ ಮಗ್ನರ್ ಆಗ್ಬಿಟ್ಟವ್ರೆ ಸತ್ಯನ ಏನ್ ಮಾಡ್ತಲ್ಲ ಅವ್ರ ಕಣ್ಣಿಡ್ಕೊಳಕಾಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಸತ್ಯನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗ್ತಲ್ಲ ನೋಡಕ್ ಆಗ್ತಲ್ಲ ಯಾಕಪ್ಪ ಅಂತಂದ್ರೆ ಅವ್ರಿಗೆ ತಿಳಿವಳಿಕೆ ಕಣ್ಣು ಏನಾಗಿಲ್ಲ ಇಲ್ಲ ಅಂದ್ರೆ ಬೈಬಲ್ ಕಣ್ಣು ಅಂತ ಹೇಳ್ಬೇಕಾರೆ ನೇರವಾಗಿರೋ ಕಣ್ಣು ಬಗ್ಗೆನೇ ಎಲ್ಲ ಕಡೆ ಮಾತಾಡಲ್ಲ ರೀ ಅವರ ತಿಳುವಳಿಕೆ ಕಣ್ ಬಗ್ಗೆ ಮಾತಾಡೋದು ನೋಡಿ ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿ ಯೇಸು ಕಸ ನೋಡಿ ಹೇಳ್ತಾರೆ ಇಲ್ಲಿ ಮ್ಯಾಚು ಫಿಫ್ಟೀನ್ ನೋಡಿ ಬಿದಾರ ಮ್ಯಾಚು ಫಿಫ್ಟೀನ್ ಸಿಕ್ಸ್ಟೀನ್ ನೋಡಿ ಮ್ಯಾಚು ಫಿಫ್ಟೀನ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಇನ್ನು ಬುದ್ಧಿ ಇಲ್ಲವೇ ಬಾಯಿಯೊಳಕ್ಕೆ ಹೋಗುವಂಥದ್ದು ಒಟ್ಟೆಗೆ ಸೇರಿ ಬಯರ್ ದೇಶ ಹೋಗುತ್ತದೆ ಎಂದು ನಿಮಗೆ ತಿಳಿಯಲಿಲ್ಲವೋ ನೋಡ್ರ ತಿಳಿಯಲಿಲ್ಲವೋ ತಿಳಿಯಲಿಲ್ವೋ ಅಂತ ಹೇಳ್ತಾರೆ ಇಲ್ಲಿ ಹೇಳಿದ್ ಯೇಸು ಕ್ರಿಸ್ ಯಾದ ಬಗ್ಗೆ ಹದ್ನೈದನೇ ವಾಕ್ಯ ಓದಿ ಅಂತೀನಿ ಹೇಳ್ತಾರು ನೋಡ್ರ ನಿಮ್ ತಿಳಿಲಿಲ್ವೇ ಸಾಮಿನೆಲ್ಲಾ ಮಾತಾಡಿದ್ ಯೇಸು ಕ್ರಿಸ್ ಹೆಂಗೆ ಹಾ ಏನ್ರಿ ಕಣ್ಣಿದ್ದವರು ಕೇಳಲಿ ಕಿವಿ ಇದ್ದವರು ಕೇಳಿ ಅಂತ ಕರೆಕ್ಟ್ ಹಂಗಾರೆ ಯೇಸು ಕ್ರಿಸ್ ಹೇಳ್ತಾರ ಸಾಮಿನ ಹೇಳಿದ್ಮೇಲೆ ನಿಮ್ಗೆ ಇದುವರೆಗೂ ಏನಾಗಿಲ್ಲ ಹಂಗಾರೆ ಅರ್ಥ ಆಗಿಲ್ವಾ ಅಂತ ಏನರ್ಥ ನಿಮಗೆ ಕಣ್ಗಳಿದೆ ಕಿವಿಗಳಿದೆ ಆಗ ಗ್ರಹಿಸ್ಕೊಂಡಂತ ಕಿವಿ ಏನಾಗಿಲ್ಲ ಇನ್ನ ನಿಮ್ಗೆ ಗೊತ್ತಾಗಿಲ್ವಾ ಅಂತ ಅರ್ಥ ಇದನ್ನೇ ಸೇತಾನೆ ಮಾಡಿರೋದು ಎಲ್ಲಾ ಪ್ರಪಂಚದ ದೇವರು ಎಲ್ಲಾರ್ಗು ಮಂಕ್ ಮಾಡಿದ್ರು ಇವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ನಮ್ಗೆ ಏನ್ ಮಾಡವ್ರೆ ನಮ್ಮ ಆತ್ಮಿಕ ಕಣ್ಣುಗಳನ್ನ ಏನ್ ಮಾಡಿದಾರೆ ಅವರು ತೆರೆದಿದ ಇಲ್ವಾ ತೆರೆದಿದ್ದಾರೆ ಓದೋ ನೋಡಿತೀನಿ ಎಫಿಷಿಯನ್ಸ್ ಬಂದಂತ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಎಫಿಷಿಯನ್ಸ್ ಒನ್ ಏಟೀನ್ ಆತನು ನಿಮ್ಮ ಮನೋನೇತ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದ್ದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂ ಎಂತ ಎಂಥದ್ದೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಿ ಹ್ಮ್ ತಿಳಿಕೊಳ್ಳುವಂತೆ ನೀವು ಮನೋನೇತರಂತೆ ಮತ್ತ ಮನೋನೇತ್ರಗಳನ್ನ ಬೆಳೆಸಿದ ಬೆಳೆಸಿದರೆ ಅಂತ ಹಾಗೆ ಹ ನೋಡ್ರ ಮನೋ ಅರ್ಥ ತಿಳುವಳಿಕೆ ಕಣ್ಣು ಇದನ್ನ ಏನ್ ಮಾಡ ಇದೇ ಮಹಿಮೆಯ ಕಣ್ಣ ಇಡೀ ಜಗತ್ತಿಗೆ ಏನು ಮಾಡ್ತಾರೆ ತೆರೆಯದಿಕ್ ಹೋಗ್ತಾರೆ ಅಲ್ವರ ನೋಡಿ ಓದನ ಎಲ್ಲಿ ಅಂತಂದ್ರೆ ಆ ಏಷ್ಯಾದಲ್ಲಿ ಏಷ್ಯಾದಲ್ಲಿ ಐವತ್ತ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯ ಏಷ್ಯಾ ಐವತ್ತೆರಡು ಹತ್ತು ಇದೆ ಸಕಲ ತನ್ನ ದಿವವನ್ನು ತೆರೆದು ತೋರಿಸಿದ್ದಾನೆ ಭೂಮಿಯ ಎಲ್ಲಾ ದಿಕ್ಕಿನವರು ಕಾರ್ಯವನ್ನು ನೋಡುವರು ನೋಡುವರು ಹೆಂಗ್ ನೋಡುವರು ಹ ರಕ್ಷಣೆ ಕಾರ್ಯ ಕಣ್ಣು ಕಾಣಿಸ್ತದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕ್ರಿ ಇದನ್ನೇ ಬೈಬಲ್ ನಲ್ಲಿ ನೋಡುದು ಅಂತ ಹೇಳೋದು ಅಲ್ರ ಅದಕ್ಕೆ ನೋಡಿ ಇವಾಗ ಈ ಪ್ರಪಂಚ ದೇವರು ಏನ್ ಮಾಡಿದಾರೆ ಎಲ್ಲ ಕಣ್ಣ ಮಂಕ್ ಮಾಡಿದಾರೆ ಅಂತ ನೋಡುತ್ತಾನೆ ಆಮೇಲೆ ಶೇತಾನು ನಮ್ಮ ಕಣ್ಣು ಕಾಣಿಸ್ತಾನಂದ್ರೆ ಇಲ್ಲ ಇವಾಗ ನಾವು ಅವ್ರ ಜೊತೆಗೆ ಓಡಾಡಬೇಕು ಅಂತ ಹೇಳಿದೆ ಕರೆಕ್ಟಾ ಎಫಿಷಿಯನ್ಸ್ ಸಾಧನೆ ಅಂತ ನೋಡ್ಬೇಕ್ರೆ ನಮ್ಮ ಹೋರಾಟ ರಕ್ತ ಮಾಂಸ ಸಂಗಡ ಅಲ್ಲ ದೊರೆತನಗಳೊಡನೆ ಅದರ ಅಂಧಕಾರದ ಏನ್ರಿ ಹಾಂ ಹಾಂ ವೈರಿಗಳೊಡನೆ ಅಂತ ನಮ್ಗೆ ಏನು ಮಾಡ್ತಾರೆ ಅಲ್ಲಿ ಹೇಳೋರೆ ಅದರ ಇವಾಗ ಶೇತಾ ನಮ್ಮ ಕಣ್ಣು ಕಾಣಿಸ್ತಾನ ಫೈಟ್ ಮಾಡೋಕ್ಕೆ ನಾವು ಲಿಟ್ರಲ್ ಆಗಿ ಆಯುಧಗಳನ್ನ ಹಾಕ್ಕೊಂಡು ಅವ್ರ ಮುಂದೆ ತಿಂಗಡಕ್ಕ ಇಲ್ಲ ರೀ ತಿಳುವಳಿಕೆ ನಮ್ಮ ತಿಳುವಳಿಕೆ ನಮ್ಮ ಧರಿಸ್ಕೊಂಡು ನಮ್ಮ ಜ್ಞಾನದಲ್ಲಿ ನಮ್ಮ ಬುದ್ಧಿಯಲ್ಲಿ ನಮ್ಮ ಆಲೋಚನೆಗಳಲ್ಲಿ ನಾವು ಯಾರ ವಿರುದ್ಧವಾಗಿ ಫೈಟ್ ಮಾಡ್ಬೇಕು ಅದರ ಈ ಪ್ರಪಂಚದ ದೇವ್ರ ವಿರುದ್ಧವಾಗಿ ಫೈಟ್ ಮಾಡ್ಬೇಕ್ರಿ ಯಾಕಂದ್ರೆ ಅವನ ಕಣ್ಣಿಗೆ ಏನಾಗಲ್ಲ ಕಾಣಿಸಲ್ಲ ಅದ್ಗೆ ಅವ್ನು ವಾಯುಮಂಡಲದಿಂದ ಏನ್ ಮಾಡ್ತಾ ಇದ್ದಾನೆ ಇವತ್ತು ಕಣ್ಣಿಗೆ ಕಾಣದಿರಂತ ಒಬ್ಬ ದೂತ ಉದಯ ಸೂಚಕ ನಕ್ಷತ್ರ ಆಗಿರಂತ ದೂತ ಪಾಪ ಮಾಡಿದ್ಮೇಲೆ ವಾಯುಮಂಡಲದಿಂದ ಏನ್ ಮಾಡ್ತಾ ಇದ್ದಾನೆ ಇವತ್ತು ಅಧಿಕಾರನ ನಡೆಸ್ತ ಅವನು ಭೂಮಿಗೆ ಏನಾಗಿಲ್ಲ ಬರ್ತಾ ಇಲ್ಲ ಅಲ್ಲಿಂದಾನು ಏನ್ ಮಾಡ್ತಾನೆ ಎಲ್ಲಾರ್ಗು ಪ್ರೇರಣೆ ಮಾಡ್ತಾ ನೋಡೀನಿ ಎಲ್ಲಾರ್ಗು ಅಲ್ಲೇ ಕಂಟ್ರೋಲ್ ಮಾಡ್ತಾ ನೋಡ್ರಿ ಅದರ ಅಂದ್ರೆ ಅವ್ನು ಕಣ್ಣು ಕಾಣಿಸ್ತ ರೀತಿಯಲ್ಲಿ ಇಷ್ಟೋ ಒಂದು ಮಾಡಿದಾನೆ ಹೌದಾ ಇಲ್ವಾ ಮಾಡಿದಾನೆ ಹೌದಾ ಏನ್ ಪವರ್ಫುಲ್ ಆಗಿ ಮಾಡಿದಾನ ಅಲ್ವಾ ಈ ಒಂದು ದುಷ್ಟ ಪ್ರಪಂಚನೇ ಅವನೇನ್ ಮಾಡಿದಾನೆ ಸ್ಥಾಪನೆ ಮಾಡಿದ್ದಾನೆ ಹಿಂಗೆ ಕಣ್ಣಿಗೆ ಅಂತ ರೀತಿಯಲ್ಲಿ ಆತ್ಮೀಕ ಶರೀರದಲ್ಲಿ ಇದ್ರು ಸರಿ ಕಣ್ಣಿಗೆ ಕಾಣ್ದಿ ಅಂತ ರೀತಿಯಲ್ಲಿ ಏನ್ ಮಾಡಿದ್ದಾನೆ ಅವನು ಮಾಡಿದ್ದಾನೆ ಅದರ ನೋಡಿ ಹೋದರ ಎಫಿಷಿಯನ್ಸ್ ಟು ಟು ಎಫಿಷಿಯನ್ಸ್ ಟು ಟು ನೀವು ಪೂರ್ವದಲ್ಲಿ ಅಪರಾಧ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಗೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯು ಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಕತೆಗೆ ಅಂದರೆ ನಂಬಲಲ್ಲದವರನ್ನು ಅವಿದ್ಯತೆಗೆ ಈಗ ಪ್ರೇರೇಪಿಸುವ ಆತ್ಮಿಗೆ ಅನುಸಾರವಾಗಿ ಅಂದ್ರೆ ಏನ್ರಿ ಹಾ ಯಾರಪ್ಪ ಈ ಒಂದು ದುರಾತ್ಮನಿಗೆ ಅನುಸಾರವಾಗಿ ನೀವು ನಡ್ಕೊಂಡ್ರಿ ವಾಯುಮಂಡಲ ಅಧಿಕಾರ ಅಂತ ಅಧಿಕಾರಿಗೆ ನೀವು ಅನುಗುಣವನ್ನ ನಡ್ಕೊಂಡ್ರಿ ಅಂದ್ರೆ ಏನಂದ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಅಂದ್ರೆ ಅರ್ಥ ಅಂತಂದ್ರೆ ವಾಯುಮಂಡಲದಲ್ಲಿ ಏನ್ರಿ ವಾಯುಮಂಡಲದಲ್ಲಿ ಏನ್ ಮಾಡ್ತಾರೆ ಅವನು ಅಧಿಕಾರನ ಹಾ ನಡೆಸ್ತಾ ಇದ್ದಾನಂತೆ ಕಲ್ದರ ಹೆಂಗೆ ನಂಬಲ್ಲಲ್ಲದವರನ್ನು ಅವಿದೇತೆಗೆ ಏನ್ ಮಾಡ್ತಾನ ಅವನು ಪ್ರೇರಣೆ ಮಾಡ್ತಾನೆ ಹಿಂಗೆ ಪ್ರೇರಣೆ ಮಾಡ್ತಾನೆ ಕಿವಿಲಿ ಬಂದು ಮಾತಾಡ್ತಾನ ಕಣ್ಮುಂದೆ ಕಾಣಿಸ್ಕೊತಾನ ಹಿಂಗೆ ಮಾಡಪ್ಪ ಲೆಫ್ಟ್ಗೆ ಹೋಗು ರೈಟ್ಗೆ ಹೋಗು ಅಲ್ಲಿ ಮೋಸ ಮಾಡೋ ಅಂತ ಹೇಳ್ತಾನೆ ಇಲ್ಲ ಅದರ ತಿಳುವಳಿಕೆ ಅದಲ್ಲೇ ಏನು ಮಾಡ್ತಾನೆ ಅನೇಕ ಸೂಚನೆಗಳ ಮುಖಾಂತರ ಏನ್ರಿ ಸೂಚಿಸಿ ಹಿಂಗೆ ಮಾಡ್ಬೇಕು ಹಂಗ್ರೆ ಪ್ರೇರಣೆ ಮಾಡ್ತಾನೆ ನೋಡ್ತೀನಿ ಮೋಟಿವೇಟ್ ಮಾಡೋದ್ರಿ ಇವಾಗ ಇವನೇ ಮಾಡ್ಬೇಕ್ರೆ ಇದಕ್ಕಿಂತ ಮಹಿಮೇದಿರಂತ ಕರ್ತನು ಏನ್ರಿ ಇವನ್ಕಿಂತ ಗ್ರ್ಯಾಂಡಾಗೆ ಮಾಡೋದಿಕ್ಕಾಗಲ್ವಾ ಖಂಡಿತವಾಗೂ ಮಾಡ್ಬೋದ್ರಿ ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಇಂಥ ಮಹಿಮೆ ಹೇಳಂತ ಕರ್ತನ್ನ ನಾವು ಇದೇ ಕಣ್ಣಲ್ಲಿ ನೋಡೋ ಅಲ್ಲ ಇದೇ ಕಣ್ಣಲ್ಲಿ ನೋಡೋಕೆ ಸಾಧ್ಯನೇ ಇಲ್ಲ ರೀ ಅಲ್ವರ ಹಾಗಾದ್ರೆ ಕಣ್ಣು ಅಂತಂದ್ರೆ ತಿಳುವಳಿಕೆಯ ಕಣ್ಣು ಸರಿ ತಿಳುವಳಿಕೆಯಿಂದ ಕಣ್ಣ ಎಷ್ಟು ಪುಸ್ತಕ ಹಿಂಗ್ರಹಿಸ್ಕೊಡೋದು ಅಂತಂದ್ರೆ ಏನ್ರಿ ಅದಕ್ಕೆ ನಮ್ಗೆ ಕೊಟ್ಟಿರೋದೇನ್ ಗೊತ್ತಾ ಸೂಚನೆಗಳು ಇವಾಗ ಸೇತಾನೆ ಕೆಟ್ಟದ್ ಮಾಡ್ತಾ ಇರೋದು ಅಂತ ನಮ್ಗೆ ಏನಿದೆ ಅಂದ್ರೆ ಸೂಚನೆಗಳಿದೆ ಕರೆಕ್ಟಾ ಆ ಸೂಚನೆಗಳು ನೋಡ್ಬಿಟ್ರೆ ಪಕ್ಕಾ ಸೇತಾನೆ ಮಾಡ್ತಾ ಇರೋದು ಅಂತ ಖಡಾ ಖಡಾಖಂಡಿತವಾಗಿ ಹೇಳ್ಬೋದು ಹೌದಾ ಇಲ್ವಾ ಹೌದು ಅದೇ ಪ್ರಕಾರ ಕ್ರಿಸ್ತನು ಅವರು ಐಡೆಂಟಿಫೈ ಮಾಡಬೇಕು ಅಂದರೆ ನಮ್ಗೇನ್ ಬೇಕು ಸೂಚನೆಗಳು ಬೇಕು ಎರಡನೇ ಬರುವಿಕೆಯಲ್ಲಿ ಕ್ರಿಸ್ತನ ಕನ್ನಡಿಬೇಕು ಅಂದ್ರೆ ನಮ್ಗೆ ಸೂಚನೆಗಳ ಮುಖಾಂತರ ಏನ್ ಮಾಡೋದು ನಮ್ಮ ಕನ್ನಡಿ ಸಾಧ್ಯ ನೋಡಿ ಅದಕ್ಕೆ ಶಿಷ್ಯನ್ಗಳು ಕ್ರಿಸ್ತನ ಹತ್ರ ಏನ್ಮಾಡ್ತಾರೆ ಅಂತಂದ್ರೆ ಆತನ ಬರುವಿಕೆ ಬಗ್ಗೆ ಸೂಚನೆ ಕೇಳ್ತಾರೆ ಎಲ್ಲಿ ಮ್ಯಾಥಿ ಟ್ವೆಂಟಿ ಫೋರ್ ಓದಿ ಮ್ಯಾಥ್ಯೂ ಟ್ವೆಂಟಿ ಫೋರ್ ತ್ರೀ ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರ ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು ಅದು ಯಾವಾಗ ಆಗುವುದು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ಅನ್ನೋದು ನೋಡ್ರ ಇವಾಗ ಏನ್ ಕೇಳ್ತಾರೆ ಶಿಷ್ಯನ ಬಂದ್ಬಿಟ್ಟು ಎಣ್ಣೆ ಮರದ ಗುಡ್ಡ ಕೂತ್ಕೊಂಡು ಕೂತ್ಕೊಂಡಿರ್ಬೇಕಾರೆ ಸ್ವಾಮಿ ನೀವೇನೋ ಹೇಳ್ತಾ ಇದೀರಲ್ಲ ಇದು ಯುಗದ ಸಮಾಪ್ತಿ ಆಗೋದು ಆ ಕಲ್ ಮೇಲೆ ಕಲ್ಲು ಇಲ್ದಿರೋದು ಆಲಯ ಕೆಡುವುದು ಅಲ್ವ ಇವೆಲ್ಲ ಅಂತ್ಯಕಾಲ ಅಂತ ಹೇಳ್ತಾರಲ್ಲ ಹ ಇವೆಲ್ಲ ಏನ್ರಿ ಯುಗ ಅಂತ್ಯ ಆಗೋದಿಕ್ಕು ಏನ್ರಿ ಆಮೇಲೆ ಏನ್ರಿ ತಮ್ಮ ಏನ್ರಿ ತಾವು ಪ್ರತ್ಯಕ್ಷನಾಗುವುದಕ್ಕೂ ಏನು ಏನ್ ಕೇಳ ಅವರು ಸೂಚನೆ ಏನು ಅಲ್ರ ಇವಾಗ ಯಾಕೆ ಸೂಚನೆ ಕೇಳಬೇಕಾಗಿತ್ತು ಇವಾಗ ಸರ್ ನೀವು ಹೆಂಗ್ ಬತ್ತಿರ ಸರ್ ನಾ ಹೆಂಗ್ ಸೈಡ್ ಕಂಡು ಹಿಡಿದು ಅದನ್ನ ಹೇಳ್ಬಿಡಿ ಅಂತ ಮಾಡಿರೋ ಕ್ಲೀನ್ ಆಗಿ ಹೇಳ್ಬಿಟ್ಟಿರೋರಲ್ವಾ ಅದನ್ನ ಹೇಳ್ಬೋದಾಯ್ತಲ್ವಾ ಕೇಳ್ಬೋದಾಗಿತ್ತಲ್ವ ಕರ್ತನಲ್ಲಿ ಪ್ರೀತಿ ಅಂತ ಸೋದರವ್ರುಗಳೇ ಏನಪ್ಪಾ ಸೂಚನೆ ಕೇಳ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ನೋಡ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಐವತ್ತೊಂದು ವಾಕ್ಯದ ಮುಖಾಂತರ ಉತ್ತರ ಕೊಡ್ತಾರ್ರಿ ನೀವೇ ವ್ಯವಸ್ಥೆ ಮಾಡಿ ಕರ್ತಾರೆ ಹೆಂಗ್ ಬರ್ತಾರೆ ಆಕಾಶದಲ್ಲಿ ತೀರ್ ದೂತ ಸಂಗಡ ಬರ್ತಾರೆ ಅದರ ಎಲ್ಲಾರು ಕಣ್ಗಳು ನೋಡ್ತವೆ ಇಷ್ಟು ಮಾತ್ರ ಹೇಳಕ್ ಚಾಪ್ಟರ್ ಕ್ಲೋಸ್ ಮಾಡಿದ್ರೆ ಮುಗಿದೋಗಿರೋದಿಲ್ಲ ಎ ಸಿ ಯಾಕೆ ಕೇಳಲಿಲ್ಲ ಆ ಒಂದು ಪಾಯಿಂಟ್ನ ಬಿಟ್ಬಿಟ್ಟು ಐವತ್ತೊಂದನೇ ವಾಕ್ಯದವರೆಗೂ ಬರೀ ಸೂಚನೆಗಳು ಸೂಚನೆಗಳು ಸೂಚನೆ ಕೊಡಕೋ ಯಾಕೆ ಯಾಕೆ ಅಂತಂದ್ರೆ ನೋಡಪ್ಪ ನನಗೆಲ್ಲರಿಗೂ ಕಣ್ಣು ಕಾಣಿಸೋ ರೀತಿಯಲ್ಲಿ ಬರಲ್ಲ ನಾನು ಆತ್ಮಿಕ ಶರೀರದಲ್ಲಿ ದೈವಿಕ ಸ್ವಭಾವದಲ್ಲಿ ಇರ್ತೀನಿ ನಾನು ಎರಡನೇ ಬರೀಕೆ ಕೆಲ್ ಬಂದು ಭೂಮಿ ವಾಯುಮಂಡಲ ಅಧಿಕಾರ ಮಾಡ್ಬೇಕಾದ್ರೆ ನೀವು ನನ್ನ ಕಣ್ಣಿಡಿಬೇಕು ಅಂತಂದ್ರೆ ನಾನು ಆಡಳಿತ ಮಾಡ್ತಾ ಇದ್ದೀನೋ ಇಲ್ವ ಅಂತ ಅಂದ್ರೆ ನಿಮ್ಗೆ ಬೇಕು ಸೂಚನೆ ಬೇಕು ಅದಕ್ಕೋಸ್ಕರ ಸೂಚನೆ ಹೇಳ್ತೀನಿ ಬರ್ಕಳಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಇವಾಗ ನೀವೇ ಯೋಚನೆ ಮಾಡಿ ಏ ಸು ಕಣ್ಣು ಕಾಣಿಸೋ ರೀತಿಯಲ್ಲಿ ಏ ಬರ್ತಾ ಇರ್ಬೇಕ್ರೆ ಯಾಕೆ ಸೂಚನೆ ಹೇಳ್ಕೊಡ್ಬೇಕಾಗಿತ್ತು ಅಂದ್ರೆ ಐಡೆಂಟಿಫೈ ಮಾಡೋದಕ್ಕೆ ಬೇಕೋ ಅಂದ್ರೆ ಅವ್ರ ಕಣ್ಣಿಗೆ ಏನಾಗಲ್ಲ ಕಾಣಿಸಲ್ಲ ಅಂತ ಅರ್ಥ ಅದಕ್ಕೆ ಐಡೆಂಟಿಫೈ ಮಾಡಕ್ ಬೇಕು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಅದಕ್ಕೆ ನೋಡಿ ಇದು ಹೇಳ್ಬೇಕಾರೆ ಹೇಳ್ಬೇಕ್ರೆ ಕುಸು ವಾರ್ನಿಂಗ್ ಕೊಡ್ತಾರೆ ಏನ್ ವಾರ್ನಿಂಗ್ ಕೊಡ್ತಾರೆ ಗೊತ್ತಾ ಸೂಪರ್ ಆಗಿದೆ ವಾಕ್ಯ ಓದ ನೋಡಿದೀನಿ ಟ್ವೆಂಟಿ ಸಿಕ್ಸ್ ವರ್ಸ್ ಓದಿದ್ದೀನಿ ಇಪ್ಪತ್ತಾರು ಅದರಲ್ಲೇ ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನ ಅಡವಿ ಇದನ್ನಿಂದ ನಿಂದ ಹೇಳಿದರು ಹೊರಟ ಹೋಗಬೇಡಿ ಈಗ ಕೋಳಿಗಳಿಂದ ನಿಂದ ಹೇಳಿದರು ನಂಬಬೇಡಿ ಹಾ ನೋಡಿ ಏನಂದ್ರೆ ಯೇಸುಕ್ರಿಸ್ತ ಸೂಚನೆಯಲ್ಲಿ ನೋಡಪ್ಪ ನಾನು ಇಷ್ಟು ಸೂಚನೆ ಕೊಟ್ಟಿದ್ದೀನಿ ಅದರಿಂದ ಆದ ಕಾರಣ ಇಷ್ಟೊಂದು ಸೂಚನೆಲ್ಲ ಕೊಡ್ತಾ ಇದ್ದೀನಿ ಅದರಿಂದ ಯಾರಾರ ಬಂದು ನಿಮ್ಮತ್ರ ಅಗೋ ಕ್ರಿಸ್ತನು ಅಡವಿ ಇದರೆ ಬನ್ ಲ್ಯಾಂಡ್ ಆಗಬಿಡಿದಾರೆ ಅಯ್ಯೋ ಸಮಾರಿಯ ಡೆಸರ್ಟ್ ಅಲ್ಲಿ ಇದಾರೆ ಅಲ್ಲೋ ಸಮಾಲಿಯ ಡೆಸರ್ಟ್ ಅಲ್ಲಿ ಇದಾರೆ ಅಡವಿಲಿ ಬನ್ ಲ್ಯಾಂಡ್ ಆಗಬಿಟೋರೆ ಅಂದ್ರೆ ಹೊರಟೋಗ್ಬೇಡಿ ನಂಬೇಡಿ ಅದನ್ನ ಈಗೋ ಕೋಣೇಲಿ ಇದಾರೆ ಅಂದ್ರೆ ನಂಬೇಡಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಕಣ್ಣು ಸುರಿಸಿ ಕಣ್ಣಲ್ಲಿ ಏನ್ರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಉಪವಾಸ ಮಾಡೋ ಪ್ರಾರ್ಥನೆ ಮಾಡ್ತಾ ಇದ್ದೆ ಏಸು ಕ್ರಿಸ್ತು ಬಂದ್ಬಿಟ್ರು ಕಾಣಿಸ್ಕೊಂಡ್ರು ಕಂದ ನಿನ್ನ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ ಕಂದ ಊರ್ ಜಗತ್ಗೆಲ್ಲ ಹೇಳಪ್ಪ ಅಂತಂದ್ರು ಅಂದ್ರೆ ನಂಬೇಡಿ ಏಸು ಕ್ರಿಸ್ತು ಈತ ಕೋಣೆಯಲ್ಲೂ ಬರಲ್ಲ ಏನ್ರಿ ಆಮೇಲೆ ಏನ್ರಿ ಬಟ್ಟ ಬೈಲಲ್ಲು ಏನಾಗಲ್ಲ ಕಣ್ಣು ಕಾಣೋ ಲ್ಯಾಂಡು ಆಗಲ್ಲ ಅದನ್ನ ಹೇಳ್ತೇನೆ ಈ ತರ ಯಾರ ಹೇಳಿದ್ರೆ ದಯವಿಟ್ಟು ನಂಬೇಡಿ ಅಂತ ಹೇಳಿ ವಾರ್ನಿಂಗ್ ಕೊಟ್ರು ಯಾಕಪ್ಪ ಅಂದ್ರೆ ಅವ್ರನ್ನ ಕಣ್ಣಿಡಿಬೇಕು ಅಂದ್ರೆ ಏನ್ ಬೇಕು ಸೂಚನೆ ಬೇಕ್ರಿ ಈ ಸೂಚನೆ ಇಡ್ಬೇಕಾರೆ ನೀವು ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ನೋಡ್ಕೊಂಡೇ ಕಾಯ್ತಿದ್ರು ಅಂತಂದ್ರೆ ಏನರ್ಥ ಅಲ್ವರ ಅದಕ್ಕೆ ಸೂಚನೆ ಕೊಟ್ಟಿದ್ದವ್ರು ಅಲ್ವರ ಅದನ್ನ ಕರ್ತನ ಪ್ರೀತಿ ಅಂತ ಯೇಸು ಪ್ರಸು ಎಡನೆ ಬರೀಕೆಲ್ ಬಂದಿರದ ಅದನ್ನು ಕಂಡಿಡಿಬೇಕು ಅಂತಂದ್ರೆ ನಾವು ಸೂಚನೆಗಳ ಮುಖಾಂತರ ಸಾಧ್ಯ ಬರ್ತೋ ಬೇರೆ ಯಾವ ರೀತಿಲೂ ಸಾಧ್ಯ ಇಲ್ಲ ಮತ್ತೆ ಸೂಚನೆಗಳು ಯಾವುದು ಅಂತ ಅಂದ್ಬಿಟ್ಟು ಏನ್ರಿ ನಾವು ಬರೋ ವಾರ ನಾವಿಮ್ಮ ಸ್ಟಡಿ ಮಾಡೋಣ ಯಾಕಂದ್ರೆ ಈ ಸೂಚನೆಗಳು ಓದ್ಬೇಕು ಅಂತಂದ್ರೆ ಏನ್ರಿ ಹ ಒನ್ ಅವರ್ಕಿಂತ ಜಾಸ್ತಿ ಬೇಕ್ರಿ ಅಷ್ಟೊಂದು ಸೂಚನೆಗಳೇನಾಗಿದೆ ಇದೆ ಅದವರ ಆ ಸೂಚನೆಗಳೆಲ್ಲ ಮಾಡೋಣ ನೋಡೋಣ ಇವೆಲ್ಲ ಸೂಚನೆಗಳ್ ಏನಕ್ಕೆ ಅಂತ ಅದವರ ಸೊತಿಗೆ ಕರ್ತನೀ ಪ್ರೀತಿ ಅನ್ಸಗಳೇ ಇವತ್ತ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ಕಂಟಿನ್ಯೂ ಮಾಡೋಣ ಸರಿ ಇವಾಗ ಯಾರಿಗಾರ ಡೌಟ್ಸ್ ಇದೆಯಾ ಹೇಳಿ ಕಂಟಿನ್ಯೂ ಹೇಗೆ ಮುಂಚೆ ಮೂರಣದಲ್ಲಿ ಹುಟ್ಟಿ ಪಡವಣದವರೆಗೂ ಕಾಣಿಸ್ತದೆಯೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷವೂ ಇರಬಹುದು ವೆರಿ ಗುಡ್ ಅಲ್ವರ ಇದ ಈ ರೀತಿ ಹೆಸು ಕಸು ಬರ್ತಾರೆ ಬರ್ತು ಕೋಣೆಯಲ್ಲೂ ಬರಲ್ಲ ಅಡವಿಯಲ್ಲಿ ಬರಲ್ಲ ಅಂದ್ರೆ ಈ ರೀತಿ ಅಂದ್ರೆ ಏನು ಯಾಕೆ ಮಿಂಚು ಬರ್ತಲ್ಲ ಆ ಥರನೇ ಹೇಳಿದ್ರು ಅಂದ್ರೆ ಇದಕ್ಕೆ ಅರ್ಥ ನಾವೇನ್ರೀ ನೆಕ್ಸ್ಟ್ ವೀಕಲ್ಲಿ ನೋಡೋಣ ಯಾಕೆ ಮಿಂಚಿಗೆ ಹೇಳಿದ್ರು ಅಪ್ಪದ ಅರ್ಥ ಏನು ಅಂತ ನಮ್ಗೆ ಮಾಡೋಣ ಓಕೆನಾ ಸರಿ ಯಾರಿಗೇನೋ ಡೌಟ್ಸ್ ಇದ್ಯಾಶನ್ಸ್ ಇದೆಯಾ ಅನಿಲ್ ಬ್ರದರ್ ಸುರೇಶ್ ಬದರ್ ಇಲ್ಲ ಸರ್ ಸುರೇಶ್ ಬದರ್ ಏನೋ ಪ್ರಶ್ನೆ ಇದೆಯಾ